ಜೊತೆಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಚೌಟ ಅರಸರ ಮನೆಯ ಎಂ ಕುಲದೀಪ್ ಚೌಟ್ರು, ಡಾಕ್ಟರ್ ಪ್ರಿಯಾ ಬಲ್ಲಾಲ್ರು, ಗವರ್ನರ್ ಗೀತಾ ಪ್ರಕಾಶ್ ಹಾಗೂ ಫಸ್ಟ್ ವಿ ಡಿ ಜಿ ಸೆಕೆಂಡ್ ವಿ ಡಿ ಜಿ ಇವರುಗಳೆಲ್ಲರ ಸ್ವಾಗತಿಸ್ತಿದ್ದೇನೆ. ಸೀಮೆ ಚೌಟರಸರ ಆಳ್ವಿಕೆಯಲ್ಲಿದ್ದಂಥ ಕಾಲಘಟ್ಟ ಹೊಂದಿತ್ತು. ಸರಿ ಸುಮಾರು 1150 ಅದರಲ್ಲಿ ಒಬ್ಬ ರಾಣಿಯಾದಂಥ ಅಬ್ಬಕ್ಕ ರಾಣಿಯ ಉತ್ಸವವನ್ನು ಲಯನ್ಸ್ ಜಿಲ್ಲೆ 317D ಇವತ್ತಿನಿಂದ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈಗ ಲಯನ್ಸ್ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಗೌರವಾನ್ವಿತ ಅತಿಥಿಗಳು ಪುಷ್ಪಾರ್ಚನೆ ಮಾಡುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಕ್ಷಿಣ ಕನ್ನಡ ಲಯನ್ಸ್ ಜಿಲ್ಲೆ 317D ಇದರ ಸಂಯೋಜನೆಯಲ್ಲಿ ತುಳುನಾಡಿನ ವೀರರಾಣಿ ಅಬ್ಬಕ್ಕನ ಉತ್ಸವವನ್ನು ಆಚರಿಸುವುದರ ಮುಖಾಂತರ ಇವರೊಂದು ವರ್ಷದ ಕಾರ್ಯಕ್ರಮವನ್ನು ನಮ್ಮ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಇದಕ್ಕೆ ಹೆಸರು. ಸುಮಾರು 10 ಎಕರೆ ಜಾಗ ಇದೆ. ಇದು ಸರ್ಕಾರ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ಹೇಳಿಕೊಂಡು ನಮಗೆ ಇದನ್ನು ಕೊಟ್ಟಿದೆ. ಬಹುಶಃ ಅಬ್ಬಕ್ಕನ ಹೆಸರು ಮಾತ್ರ ಇದ್ದರೆ ಸಾಲದು. ದೇಶಕ್ಕಾಗಿ ಈ ಮಣ್ಣಿಗಾಗಿ ಹೋರಾಟ ಮಾಡಿದಂತಹ ವೀರರಾಣಿ ಅಬ್ಬಕ್ಕನ ದೊಡ್ಡ ಪ್ರತಿಮೆಯಲ್ಲಿರಬೇಕು ಅಂತ ಹೇಳಿಕೊಂಡು ನಾವು ಕಳೆದ ವರ್ಷ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯವರು ಎಲ್ಲ ಸೇರಿಕೊಂಡು ಬಹಳ ಚಂದವಾದಂಥ ಅಬ್ಬಕ್ಕನ ಒಂದು ಬಹಳ ವೀರಾವೇಶದಿಂದ ಕುದುರೆಯ ಮೇಲೆ ಹೋರಾಟಕ್ಕೆ ಹೋಗುವಂಥ ಒಂದು ಚಿತ್ರವನ್ನು ನಾವು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಕೈಯಿಂದ ಇದನ್ನು ಲೋಕಾರ್ಪಣೆಗೊಳಿಸಿದ್ದೆವು. ಬಹುಶಃ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಇವತ್ತು ಲಯನ್ಸ್ ಜಿಲ್ಲೆ ನಮ್ಮ ಮೂಡುಬಿದ್ರೆಯ ಈ ಅಬ್ಬಕ್ಕ ಸಂಸ್ಕೃತಿ ಗ್ರಾಮಕ್ಕೆ ಬಂದು ಅಬ್ಬಕ್ಕನ ಈ ಪ್ರತಿಮೆಗೆ ಪುಷ್ಪವನ್ನು ಸಮರ್ಪಿಸಿ ಪುಷ್ಪದ ಮಳೆಯನ್ನು ಅದಕ್ಕೆ ಸುರಿಸಿ ಇವತ್ತು ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಲಯನ್ಗಳು ಬಂದು ಲಯನ್ ಮತ್ತು ಲಯನ್ಎಸ್ಎಸ್ಗಳು ಬಂದು ಒಂದು ಗೌರವವನ್ನು ಅಬ್ಬಕ್ಕನ ಈ ಒಂದು ಪ್ರತಿಮೆಗೆ ಅಬ್ಬಕ್ಕನಿಗೆ ಅಬ್ಬಕ್ಕನ ಮಣ್ಣಿಗೆ ಸಲ್ಲಿಸಿದ್ದಾರೆ. ನಮ್ಮ ಅಬ್ಬಕ್ಕನ ವಂಶಸ್ಥರಾದಂತಹ ಚೌಟರ ಅರಮನೆಯ ನಮ್ಮ ಆತ್ಮೀಯರು ಈಗ ಬಹುಶಃ ಅರಸರು ಅಂತ ನಾವು ಕರೆಯುವಂತಹ ನಮ್ಮ ಕುಲ ನಮ್ಮ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಂತ ಕುಲದೀಪ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಲಯನ್ ಜಿಲ್ಲೆಯ ಡಾಕ್ಟರ್ ಗವರ್ನರ್ ಗೀತಾ ಪ್ರಕಾಶ್ ಅವರ ಶ್ರೀಮತಿಯವರು ಹಾಗೂ ಬೇರೆ ಬೇರೆ ಲಯನ್ ಅಧ್ಯಕ್ಷರುಗಳು ಸದಸ್ಯರು ಪದಾಧಿಕಾರಿಗಳೆಲ್ಲ ಭಾಗವಹಿಸಿದ್ದೇವೆ. ಪ್ರಿಯಾ ಬಳ್ಳಾಲ್ರವರಿದ್ದಾರೆ, ಹಾಗೆಲ್ಲ ನಮ್ಮ ಈ ಭಾಗದ ಉದ್ಯಮಿಗಳಿದ್ದಾರೆ, ಮಾಧ್ಯಮದ ಮಿತ್ರರಿದ್ದಾರೆ. 2 ಜನ ಅಬ್ಬಕ್ಕನ ಬಹಳ ವ್ಯವಸ್ಥಿತವಾದಂತಹ ವೇಷಭೂಷಣಗಳನ್ನು ಹಾಕಿ ಕೈಯಲ್ಲಿ ಕತ್ತಿಯನ್ನು ವರಸೆಯನ್ನು ಇಟ್ಕೊಂಡು ನಿಂತಿದ್ದಾರೆ. ಬಹಳ ವಿಶೇಷವಾಗಿ ಮೂಡುಬಿದ್ರೆ ಅಂತ ಹೇಳಿದ ಕೂಡಲೇ ಜೈನ ಕಾಶಿ ಅಂತ ಹೇಳ್ತೇವೆ ನಾವು. ಅಬ್ಬಕ್ಕ ಹುಟ್ಟಿದಂಥ ಮಣ್ಣು, ಅಬ್ಬಕ್ಕ ಹುಟ್ಟಿ ಬಹುಶಃ ಇಲ್ಲಿಂದ ಉಳ್ಳಾಲಕ್ಕೆ ಅವರನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಉಳ್ಳಾಲ ಅರಮನೆಗೆ. ಒಬ್ಬ ಹೆಣ್ಣಾಗಿ ತಾನು ಹುಟ್ಟಿದ ನಾಡಿಗೆ ಹುಟ್ಟಿದ ಮಣ್ಣಿಗೆ ಪೋರ್ಚುಗೀಸರು ದಾಳಿಟ್ಟಾಗ ಅವರನ್ನು ಬಹಳ ಧೈರ್ಯದಿಂದ ಸ್ಥೈರ್ಯದಿಂದ ವೀರಾವೇಶವಾಗಿ ಅವರೊಟ್ಟಿಗೆ ಹೋರಾಡಿ ಬಹುಶಃ ಬಹಳ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ವೀರ ಪುರುಷ ನಮ್ಮ ಅಬ್ಬಕ್ಕ. ನಾನೊಂದು ಕಳೆದ ವರ್ಷ ಈ ಸರಿ ಕೊರೋನಾ ಬರುವುದಿಲ್ಲದಿದ್ದರೆ ಒಂದು ದಿನ ನಮ್ಮ ಕಂಬಳ ಅದರ ಮರುದಿವಸ ಅಬ್ಬಕ್ಕ ಉತ್ಸವ ಇಲ್ಲಿಯೇ ಮಾಡಬೇಕು ಅಂತ ನಾನು ನಮ್ಮ ಮಂತ್ರಿಗಳ ಹತ್ರ ಮಾತುಕತೆ ಮಾಡಿದ್ದೆ. ಕೊರೋನಾ ಬಂತು, ಸ್ವಲ್ಪ ಕಷ್ಟ ಆಯಿತು, ನನ್ನ ಸ್ವರ ಸ್ವಲ್ಪ ಹೋಗಿದೆ, ಜ್ವರ ಬರ್ತಾ ಇದೆ, ಅದರಿಂದ ಸ್ವಲ್ಪ ಸ್ವರ ಹೋಗಿದೆ ಮಾತಾಡುವಾಗ. ಹಾಗಾಗಿ ಇವತ್ತು ಅಬ್ಬಕ್ಕನ
ಒಂದು ಅಲ್ಲ ನಾನು ಮಾತಾಡೋದು ನೀವೇನು ಸ್ವಲ್ಪ ಸ್ವರ ಬೇರೆ ಬೇರೆ ಅಂತ ನೆನೆಸ್ಬೋದು. ರಾಜೇಶ್ ಹೇಳಿದ್ರು ಬಾರಿ ಒಳ್ಳೆ ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಾರೆ ಅಂತ ನೀವು ಭಾವಿಸ್ಬೋದು. ಹೌದು, ಹಾಗಾಗಿ ಇವತ್ತು ಹಬ್ಬಕ್ಕನ ಒಂದು ಈ ಸಂಸ್ಕೃತಿ ಗ್ರಾಮದಲ್ಲಿ ಹಲವಾರು ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಅದು ಕೈಗೂಡಬೇಕು, ಕೈಗೂಡ್ತದೆ ಎಂಬ ವಿಶ್ವಾಸ ನನಗಿದೆ. ಇನ್ನು ಕೆಲವು ತಿಂಗಳಲ್ಲಿ ಒಂದು ಗುತ್ತಿನ ಮನೆ ನನ್ನ ಹಿಂದೆ ಈ ಸ್ಟೇಜಲ್ಲಿ 500 ಜನ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಒಂದು ಸ್ಟೇಜಲ್ಲಿ 500 ಜನ ಕೂತ್ಕೊಳ್ಳುವಂಥ ಸ್ಟೇಜ್ ಇದ್ದರೆ ಅದು ಕೋಟಿ ಚೆನ್ನೈ ಕಮಲ ಅಭಿವೃದ್ಧಿ ಹಬ್ಬಕ್ಕ ಸಂಸ್ಕೃತಿ ಗ್ರಾಮದಲ್ಲಿ ಮಾತ್ರ. ಇದಕ್ಕೊಂದು ಗುತ್ತಿನ ಮನೆಯ ಒಂದು 50 ಲಕ್ಷ ರೂಪಾಯಿಯಲ್ಲಿ ವ್ಯವಸ್ಥಿತವಾದ, ಕೊರೋನಾ ಅಲ್ಲದಿದ್ದರೆ ಇವತ್ತು ಆಗ್ತಿತ್ತು, ಒಂದೆರಡು ತಿಂಗಳಲ್ಲಿ ಕೆಲಸ ಪ್ರಾರಂಭಿಸ್ತೇವೆ. ಒಂದು ಗುತ್ತಿನ ಮನೆಯ ರೂಪವನ್ನು ಕೊಡುವಂಥ ಒಂದು ವೇದಿಕೆ ಸಿದ್ಧಗೊಳ್ತದೆ, ಶಾಶ್ವತವಾಗಿ ಅದು ಇರ್ತದೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ಮಾಡಬೇಕು. ಓಪನ್ ಆಗಿ ರಿಸೆಪ್ಷನ್ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದನ್ನು ಇದಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕೆಂಬ ದೃಷ್ಟಿಯಿಂದ ಇದಕ್ಕೆ ಆವರಣ ಕೋಟೆ ಎಲ್ಲ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಬದಿಯಲ್ಲಿ ಕಡಲ ಕೆರೆ ಇದೆ, ಏನು ಪಿಲಿಕುಳ ಇದೆ, ಅದೇ ರೀತಿಯಲ್ಲಿ ಸಣ್ಣ ಒಂದು ಕಡಲ ಕೆರೆ ಬೋಟಿಂಗ್ ಅಂತ ಇದೆಲ್ಲ ಇದೆ, ಮಕ್ಕಳಿಗೆ ಆಡುವಂಥ ತೋಟ, ಬೇರೆ ಬೇರೆ ಪಾರ್ಕ್ಗಳಿವೆ. ಅದಕ್ಕೂ ಸಹ ನೀರು ದರದ್ದು ಕಡೆಗೆ ಕಡಿಮೆ ಆಗಿ ಹಿಂಗೆ ಹೋಗ್ತದೆ. ಅದನ್ನು ಸಹ ನಿಲ್ಲಿಸುವಂಥ ವ್ಯವಸ್ಥೆಗೆ ಈಗಾಗಲೇ ಸರ್ಕಾರದೊಟ್ಟಿಗೆ ಮಾತುಕತೆ ನಡೆಸ್ತಾ ಇದ್ದೇವೆ, ಸ್ವಲ್ಪ ಅನುದಾನವನ್ನು ತರಬೇಕು ಅಂತ ಇದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಕ್ಷೇತ್ರದಲ್ಲಿ ಶಾಸಕನಾಗುವ ಯೋಗ ಭಾಗ್ಯವು ನನಗೂ ಒಂದು ಒದಗಿದ್ದು ವಿಶೇಷ. ನಾನು ಸಹ ಮಂಗಳೂರಿನವ, ಗೊತ್ತಿರ್ಬೋದು ನಿಮಗೆಲ್ಲರಿಗೂ, ಏನೋ ಒಂದು ಪುಣ್ಯ ಈ ಕ್ಷೇತ್ರದ ಜನಸೇವೆ ಮಾಡುವಂಥ ಭಾಗ್ಯವನ್ನು ಈ ಭಾಗದ ಈ ಕ್ಷೇತ್ರದ ಜನತೆ ನನಗೆ ಒದಗಿಸಿಕೊಟ್ಟಿದೆ, ಬಹಳ ಸಂತೋಷ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಈಗಾಗಲೇ ಇನ್ನು ಸಭಾಂಗಣದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಸಭಾ ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಆಗಲಿ, ಎಲ್ಲ ರೀತಿಯಿಂದಲೂ ನಿಮಗೆ ದೇವರ ಅನುಗ್ರಹ ಇರಲಿ, ಸೋಮನಾಥೇಶ್ವರ ನಿಮ್ಮನ್ನು ಅನುಗ್ರಹಿಸಲಿ, ಹನುಮಂತ ದೇವರ ಆಶೀರ್ವಾದ ನಿಮಗೆ ಇರಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಶಾಸಕರಾದಂಥ ಶ್ರೀ ಓಮನಾಥ್ ಕೋಟ್ಯಾನ್ ಇವರಿಗೆ. ಲಯನ್ಸ್ ಜಿಲ್ಲೆ 317D ವತಿಯಿಂದ ಅನಂತ
ನೋಂದಾಯಿಸಲಿಕ್ಕಿದ್ದಾರೆ. ದಯವಿಟ್ಟು ಬಂದವರು ಮತ್ತು ಸಮಯ ಸಿಕ್ಕಿದಾಗಲೇ ಆಗ್ಬೋದು. ಯಾರು ನೋಂದಾಯಿಸಲಿಲ್ವೋ ಅವರು ಹೆಸರು ನೋಂದಾಯಿಸಿದರೆ ಕೊನೆಗೆ ಲಕ್ಕಿ ಡೆಲಿಗೇಟ್ ಆಯ್ಕೆ ಇದೆ. ಸ್ವಾಗತಿಸುವುದು ನಮ್ಮ ಧರ್ಮ. ಇಂದಿನ ಸಭೆಯ ಮುಖ್ಯ ಅತಿಥಿಯಾದಂಥ ಡಾಕ್ಟರ್ ಪ್ರಿಯಾ ಬಳ್ಳಾಲ್, ಪ್ರೊಫೆಸರ್ ಆ್ಯಂಡ್ HOD ಡಿಪಾರ್ಟ್ಮೆಂಟ್ ಆಫ್ OBG KMC ಮ್ಯಾಂಗ್ಳೂರ್, ಮೆಡಿಕಲ್ ಡೈರೆಕ್ಟರ್ ವಿಜಯ ಕ್ಲಿನಿಕ್ ಮ್ಯಾಂಗ್ಳೂರ್ ಇವರನ್ನು, ಹಾಗೆಯೇ ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಅವರಿಗೆ ಸ್ವಾಗತ. ಹಾಗೆಯೇ ನಮ್ಮ ಚೌಟಾರಸ ಮನೆಯ ಎಂ ಕುಲ್ದೀಪ್ ಇವರು, ಆಡಳಿತ ಮುಕ್ತೇಶ್ವರರು, ಶ್ರೀ ಸೋಮನಾಥೇಶ್ವರ ಕ್ಷೇತ್ರ ಪುತ್ತಿಗೆ ಹಬ್ಬಕ್ಕ ರಾಣಿ ವಂಶಸ್ಥರಾದಂಥ ಎಂ ಕುಲ್ದೀಪ್ ಇವರಿಗೂ ಆತ್ಮೀಯವಾದಂಥ ಸ್ವಾಗತ. ಇವರು ಇಂದಿನ ಗೌರವ ಅತಿಥಿ. ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸಿದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡುವರಿದ್ದೇವೆ. ಈಗ ಪ್ರಾರ್ಥನೆಗಾಗಿ ತಮ್ಮ ಮುಂದೆ ಕುಮಾರಿ ನೇಹಾ ದೇವಾಡಿಗ. ಆಶೀರ್ವಾದವನ್ನು ಬೇಡಿಕೊಂಡಂತಹ ಕುಮಾರಿ ನೇಹಾ ದೇವಡಿಗರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದೆ ಬಂದಿರತಕ್ಕಂಥ ಎಲ್ಲ ಅತಿಥಿ ವರೇಣ್ಯರನ್ನು ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದಂಥ ವೇಣಿ ಮರಳಿ ಅವರು ಸ್ವಾಗತಿಸಲಿದ್ದಾರೆ. ಸನ್ಮಾನ್ಯ ಗೌರವಾನ್ವಿತ ನಮ್ಮ ರಾಜ್ಯಪಾಲರಾದ ಡಾಕ್ಟರ್ ಗೀತಾ ಪ್ರಕಾಶ್ನವರೇ, ಪ್ರಥಮ ಮಹಿಳೆ ಲಯನ್ ಗಾಯತ್ರಿ ಗೀತಿನವರೇ, ಇಂದಿನ ನಮ್ಮ ಜಿಲ್ಲೆಯ ತುಳುನಾಡು ಹಬ್ಬಕ್ಕ ಉತ್ಸವಕ್ಕೆ ಅತಿಥಿಯಾಗಿರುವ ಡಾಕ್ಟರ್ ಪ್ರಿಯಾ ಬಳ್ಳಾರವರೇ, ವೀರರಾಣಿ ಹಬ್ಬಕ್ಕ ಕುಟುಂಬರವರಾದ ಹಬ್ಬಕ್ಕ ಕುಟುಂಬದ ರೂವಾರಿಯಾಗಿರುವ ಚೌಟ ಅರಮನೆಯ ಶ್ರೀ ಕುಲ್ದೀಪ್ನವರೇ, ಮತ್ತು ನಮ್ಮ ನೆಚ್ಚಿನ ನಾಯಕರಾಗಿರುವ ಪ್ರಥಮ ಉಪರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರೇ, ಮತ್ತು ದ್ವಿತೀಯ ರಾಜ್ಯಪಾಲರಾಗಿರುವ ನಮ್ಮ ಆತ್ಮೀಯ ಸಂಜೀತ್ ಶೆಟ್ಟಿಯವರೇ,
ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಅಲೈನ್ಸ್ ಮುಖಂಡರೇ ನಮ್ಮ ಆಮಂತ್ರಣಕ್ಕೆ ಓಗೊಟ್ಟು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ ನಮ್ಮ ಮಾಜಿ ರಾಜ್ಯಪಾಲರುಗಳೇ ನೆರೆದಿರುವ ಎಲ್ಲ ಲಾಯನ್ಸ್ ಬಂಧುಗಳೇ ಮಿತ್ರರೇ ನನಗೆ ಬೆನ್ನೆಲುಬಾಗಿ ಸಹಕರಿಸಿದ ಸಂಯೋಜಕರು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳೇ ನೆರೆದಿರುವ ಮೂಡಬಿದರಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರಪ್ರಥಮವಾಗಿ ನನ್ನನ್ನು ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕಿಯಾಗಿ ಆಯ್ಕೆ ಮಾಡಿದ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಳುನಾಡ ಅಬ್ಬಕ್ಕ ಉತ್ಸವದ ಉತ್ಸವ ನಮ್ಮ ಗವರ್ನರ್ನ ಈ ಸಲದ ಹೊಸ ಆಯ್ಕೆ ಈ ಕಾರ್ಯಕ್ರಮವನ್ನು ಅಬ್ಬಕ್ಕನವರ ಜನ್ಮಸ್ಥಳದ ಮೂಡಬಿದರೆಯಲ್ಲೇ ಮಾಡಬೇಕೆಂದು ನಮ್ಮ ರಾಜ್ಯಪಾಲರ ಇಚ್ಛೆಯಂತೆ ವಿತ್ ಆಲ್ ಹಿಸ್ ಗೈಡೆನ್ಸ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಹಾಗೂ ಈ ಊರಿನಲ್ಲಿ ಪಟೇಲ್ ಉದ್ಯಮಿಯಾಗಿರುವ ಲಾಯನ್ ಗಣೇಶ್ ಶೆಟ್ಟಿಯವರು ನಮ್ಮ ಡಿ ಸಿ ತ್ರಿವೇಣಿ ಶೆಟ್ಟಿಯವರ ಪತಿ ಮತ್ತು ಆಲಂಗಾರ್ ಲಾಯನ್ಸ್ ಕ್ಲಬ್ಬಿನ ಸದಸ್ಯರಾಗಿರುವ ಲಾಯನ್ಸ್ ಹೆರಾಲ್ಡ್ ತವರು ಮತ್ತು ಮೂಡುಬಿದ್ರಿ ಕ್ಲಬ್ಬಿನ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡಲು ನಾವೆಲ್ಲರೂ ಸಫಲರಾದೆವು ಇತ್ತೆ ನಮ್ಮ ಇನಿತ ಬಿನ್ನೆರೆನು ಪುಷ್ಪ ಕೊರೆದು ಗೌರವ ಮಲ್ಪುನ ನಮ್ಮ ಸಂಪ್ರದಾಯ ಅವರ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್ and our first lady madam gayatri geet is already left our respected mla government of karnataka sri umanath kotian he was here he is already left chief guest of the evening well known famous gynecologist my daughter's batchmate and close friend dr priya ballal guest of honor sri m kuldeep from chautas dynasty our first vdg line vasant kumar shetty and madam divya shetty our second vdg line sanjeev shetty and madam pragati shetty district cabinet secretary line cp dinesh I think he is not come district cabinet treasurer line mohammad iqbal district cabinet coordinator line gr shetty district governor coordinator line aruna shetty district pro line mangesh bhat district chief event coordinator line hm taranath I'm sorry he is also didn't come district leo president leo shibani shetty ಬಂಧುಲೆ ಇನಿತ ಕಾರ್ಯಕ್ರಮದ ವಿಶೇಷದಾದ ಪನ್ನಂಡ ಎಂಕಲು ವೀರರಾಣಿ ಅಬ್ಬಕ್ಕ ಪುಟುದಿನ ಊರು ಮೂಡುಬಿದ್ರೆ ಈ ಇನಿತ ಕಾರ್ಯಕ್ರಮನು ಮಲ್ತೊಂದುಲ್ಲ ಬಕ್ಕ ಜೈನ ಮನೆತನದ ತುಳುನಾಡ ಅಬ್ಬಕ್ಕ ಉತ್ಸವಗ ಪಾರಂಪರಿಕ ಅಥೆಂಟಿಕ್ ಜೈನರ್ನ ವಣಸು ತಿನಸದ ಅಟ್ಟಣೆ ಮಲ್ತದ ವೀರರಾಣಿ ಅಬ್ಬಕ್ಕನ ಉಡುಗೆ ತೊಡುಗೆ ಈತ ಏರ್ಪಾಡು ಮಲ್ತಿನ ಅನ್ನಿಕಲು ಮಾತೆರ್ಲ ತುಯ್ಯರು ವೀರರಾಣಿ ಅಬ್ಬಕ್ಕನ ಸಾಹಸದ ವಿಚಾರ ನೃತ್ಯ ರೂಪಕಡು ವಿದುಷಿ ರೇಷ್ಮಾ ನಿರ್ಮಲ್ ಭಟ್ ಬೊಕ್ಕಾರನ ಶಿಷ್ಯರನ ತಂಡದಕಲು ನಂಕು ಮಾತೆರೆಗಳ ಪ್ರದರ್ಶನ ಮಲ್ಪರೆ ಉಲ್ಲೇರು ಜೈನ ಮನೆತನದ ಇನ್ನಿದ ಬಿನ್ನೆರು ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಬೊಕ್ಕ ಶ್ರೀ ಕುಲ್ದೀಪ್ ಸರ್ ನಂಕು ಮಾತೆರೆಗಳ ವೀರರಾಣಿ ಅಬ್ಬಕ್ಕನ ಬಗ್ಗೆ ಪೊರ್ಲುದ ಮಾಹಿತಿನ ಕೊರ್ರೆ ಉಲ್ಲೇರು ಅಂಚಾದ ಯಾನ್ ಹೆಚ್ಚ ಪಾತ್ರಂದೆ ನಿಕ್ಲೆಗೆ ಮಾತೆರೆಗಳ ಉಡರ ಸ್ವಾಗತ ಮಲ್ತೊಂದು ಇನಿತ ದಿನನು ನಮಕ ಲಾಯನ್ಸ್ ಬಂದು ನಕ್ಲೆಗೆ ತುಳುನಾಡದ ವೀರರಾಣಿ ಅಬ್ಬಕ್ಕನ ದಿನ ಬಂದು ಪನ್ನೊಂದು ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ಎಂಜಾಯ್ ದ ಈವ್ನಿಂಗ್ ಲಾಂಗ್ ಲಿವ್ ಲಾಯನಿಸಮ್ ಥ್ಯಾಂಕ್ ಯು ಐ ವೆಲ್ಕಮ್ ಮೈ ಹಸ್ಬೆಂಡ್ ಐ ಫೋಗಾಟ್ ಸಾರಿ ವೇಣಿ ಮರಳಿ ಮೇರೆಗೆ ಸಲ್ಮೆ ಸಂದಾಯಿತ ಮಲ್ತಂದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಆದಂಥ ಡಾಕ್ಟರ್ ಗೀತಾ ಪ್ರಕಾಶ್ ಹಾಗೂ ಉದ್ಘಾಟಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ
ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿಧಿಕ್ತವಾಗಿ ಚಾಲನೆ ನೀಡಿದಂಥ ಗವರ್ನರ್ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿ 317D ಅಂದರೆ ಹಾಸನ ಚಿಕ್ಕಮಗಳೂರು ಮಡಿಕೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಇದನ್ನೊಳಗೊಂಡ ನಮ್ಮ 317D ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ತುಳುನಾಡ ಹಬ್ಬಕ್ಕ ಉತ್ಸವವನ್ನು ಆಚರಿಸುವ ಒಂದು ಸಂತಸದ ಸಂಭ್ರಮದಲ್ಲಿ ಸಭಾವೇದಿಕೆಯಲ್ಲಿ ಮುಖ್ಯ ಸಂಯೋಜಕರಾಗಿ ರಾರಾಜಿಸುತ್ತಿರುವಂಥ ಮೇಡಮ್ ವೇಣಿ ಮರೋಳಿಯವರೇ ಮತ್ತು ನಮ್ಮ ಕಾರ್ಯಕ್ರಮಗಳ ಸಂಯೋಜಕರಾಗಿರುವಂತಹ ವಾಮನ್ ಮರೋಳಿಯವರೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ವೃತ್ತಿ ಬಾಂಧವರು ಆಗಿರುವಂತಹ ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಅವರೇ ಅದೇ ರೀತಿ ಚೌಟರ ಮನೆತನದ ಅರಸರಾಗಿ ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ತಮವಾದ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಂತಹ ಕುಲದೀಪ್ ಚೌಟರ್ ಅವರೇ ನಮ್ಮ ಪ್ರಥಮ ಉಪರಾಜ್ಯಪಾಲರಾದ ವಸಂತ್ ಶೆಟ್ಟಿಯವರೇ ದ್ವಿತೀಯ ಉಪರಾಜ್ಯಪಾಲರಾದ ಸಂಜೀವ್ ಶೆಟ್ಟಿಯವರೇ ನಮ್ಮ ಕ್ಯಾಬಿನೆಟ್ ಟ್ರೆಜರರ್ ಮೊಹಮ್ಮದ್ ಇಕ್ಬಾಲ್ರವರೇ ಪಿ ಆರ್ ಒ ಮಂಗೇಶ್ ಭಟ್ರೆ ಗವರ್ನರ್ಸ್ ಕೋಆರ್ಡಿನೇಟರ್ ಅರುಣಾ ಶೆಟ್ಟಿಯವರೇ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಜಿ ಆರ್ ಶೆಟ್ಟಿಯವರೇ ಲಿಯೋ ಪ್ರೆಸಿಡೆಂಟ್ ಶಿಬಾನಿ ಶೆಟ್ಟಿಯವರೇ ಮತ್ತು ಇವತ್ತಿನ ಈ ತುಳುನಾಡ ಹಬ್ಬಕ್ಕ ಉತ್ಸವದ ರೂವಾರಿಗಳು ಸುಮಾರು ತಿಂಗಳಿಗಿಂತಲೂ ಅಧಿಕ ಸಮಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ ವ್ಯಯಿಸಿ ಇವತ್ತೊಂದು ಸುಂದರವಾದ ಕಾರ್ಯಕ್ರಮವನ್ನು ಜಿಲ್ಲೆಗೆ ಕೊಡುವಲ್ಲಿ ಯಶಸ್ವಿಯಾಗಿರುವ ಈ ತುಳುನಾಡ ಹಬ್ಬಕ್ಕ ಉತ್ಸವದ ತಂಡದ ಎಲ್ಲ ಸದಸ್ಯರೇ ನಮ್ಮ ಜಿಲ್ಲೆಯ ಪೂರ್ವ ರಾಜ್ಯಪಾಲರುಗಳಾದ ಕೆ ಸಿ ಪ್ರಭುಗಳವರೇ ನಮ್ಮ ಉದಯಶಂಕರ್ ಶೇಟ್ ಅವರೇ ಆಲ್ವಿನ್ ಪತ್ರಾವರ್ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ ಈಗಾಗಲೇ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ಹಾಗೆ ಏನಾದರೂ ಹೊಸತನವನ್ನು ಈ ವರ್ಷ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಯಾವಾಗಲೂ ತುಳುನಾಡ ಉತ್ಸವವನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ. ಆದರೆ ನನಗೆ ಹಬ್ಬಕ್ಕ ಉತ್ಸವ ಮಾಡಲಿಕ್ಕೆ ಯಾಕೆ ನಾನು ಮುಂದೆ ಬಂದೆ ಅಂತ ಹೇಳಿದರೆ, ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಹೆಸರನ್ನು ಕೇಳಿದ್ದೇವೆ, ಕಿತ್ತೂರು ಚೆನ್ನಮ್ಮನ ಹೆಸರು ಕೇಳಿದ್ದೇವೆ. ಕರ್ನಾಟಕದ್ಯಂತ ನಾವು ಎಲ್ಲಿ ಹೋದರೂ ಈ ರಾಣಿಯರು ಈ ಮಹಿಳೆಯರು ಹೆಸರು ಮಾಡ್ತಾರೆ. ಇವತ್ತು ಹಬ್ಬಕ್ಕನ ಹೆಸರು ಮಂಗಳೂರು ಮತ್ತು ಉಳ್ಳಾಲಕ್ಕೆ ಸೀಮಿತವಾಗಿತ್ತಂತ ಹೇಳಲಿಕ್ಕೆ ತುಂಬ ದುಃಖವಾಗ್ತದೆ. ಯಾಕಂದರೆ ಒಂದು ಹಬ್ಬಕ್ಕ ಉತ್ಸವದಲ್ಲಿ ನಾವು ನಮ್ಮ ಈ ತುಳುನಾಡ ಕರಾವಳಿಯ ಈ ಮಹಿಳೆಯ ಒಂದು ಮಾಡಿದ ಸಾಧನೆಯನ್ನು ನಾವು ಕರ್ನಾಟಕದ್ಯಂತ ಮಾಡಲಿಕ್ಕೆ ವಿಫಲರಾಗಿದ್ದೇವೆ. ಅದು ಸರ್ಕಾರದ ಹಬ್ಬಕ್ಕ ಉತ್ಸವ ಇರಬಹುದು, ಅದು ಇನ್ನೊಂದು ಗ್ರೂಪಿನ ಹಬ್ಬಕ್ಕ ಉತ್ಸವ ಆಗಿರ್ಬೋದು. ಇದನ್ನು ಆ ಒಂದು ವೇದಿಕೆಯಲ್ಲಿ ನಾನು ಕೂಡ ಭಾಗವಹಿಸಿದ ಒಂದು ಸಂದರ್ಭದಲ್ಲಿ ನಾನು ತುಳುನಾಡ ಸಂಸ್ಕೃತಿಯ ಬಿಂಬದ ಒಂದು ಪ್ರತಿರೂಪವಾಗಿ ನಮ್ಮ ವೀರರಾಣಿ ಹಬ್ಬಕ್ಕನ ಉತ್ಸವವನ್ನು ನಾವು ಮಾಡುವ ಅನ್ನುವಂತಹ ಒಂದು ವಿಚಾರವನ್ನು ಮಾಡಿ ಇವತ್ತು ವೇಣಿ ಮರೋಳಿಯವರಿಗೆ ಅದರ ಉಸ್ತುವಾರಿಯನ್ನು ನಾವು ಕೊಟ್ವಿ. ಇವತ್ತು ಮೂಡುಬಿದಿರೆಯಲ್ಲೇ ಯಾಕೆ ಆಗಬೇಕಂತ ಕೇಳುವಾಗ, ಚೌಟರ ಅರಮನೆ ಇರುವುದು ಮೂಡುಬಿದಿರೆ, ಅಲ್ಲಿ ನಾವು ಕುಲದೀಪ್ ಅವರನ್ನು ಭೇಟಿಯಾಗಿ ನಾವು ಆ ಒಂದು ಅರಮನೆಯಲ್ಲೇ ಮಾಡುವಂಥ ಒಂದು ಸಣ್ಣ ಅಭಿಪ್ರಾಯವನ್ನು ನಾವು ಮಾಡಿದ್ವಿ. ಆದರೆ ಬೇರೆ ಕಾರಣಗಳಿಂದ ನಾವು ಮತ್ತೆ ಈ ಒಂದು ಪರಿಸರವನ್ನು ನಮಗೆ ಪರಿಚಯ ಆಯಿತು. ಕಿತ್ತೂರು ರಾಣಿ ಹಬ್ಬಕ್ಕನ ಪ್ರತಿಮೆ ಇರುವಂಥ ಒಂದು ಜಾಗ ಈ ಮೂಡುಬಿದಿರೆಯಲ್ಲಿದೆ. ಅಲ್ಲೇ ಈ ಒಂದು ಸೃಷ್ಟಿ ಗಾರ್ಡನ್ ಅಂತ ಒಂದು ಹಾಲ್ ಕೂಡ ಇದೆ. ಆದ್ದರಿಂದ ನಾವು ಆ ಹಬ್ಬಕ್ಕ ಉತ್ಸವವನ್ನು ಮೂಡುಬಿದಿರೆಗೆ
ಅದು ಈ ಒಂದು ಜಾಗಕ್ಕೆ ತರಲಿಕ್ಕೆ ಸಾಧ್ಯವಾಯಿತು. ಇದಕ್ಕೆ ನಮ್ಮ ಎಲ್ಲ ಈ ತಂಡ ಏನು ಹಬ್ಬಕ ಉತ್ಸವದ ತಂಡ ಏನಿದ್ದಾರೆ ಅವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಅತ್ಯುತ್ತಮವಾದ ಒಂದು ಕಿತ್ತೂರ ಹಬ್ಬಕ್ಕನ ಉತ್ಸವವನ್ನು ನಾವಿಲ್ಲಿ ತುಳುನಾಡ ಹಬ್ಬಕ್ಕ ಉತ್ಸವವಾಗಿ ಈ ವೇದಿಕೆಯಲ್ಲಿ ನಾವು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಕೊರೋನಾ ಪೀಡಿತ ವರ್ಷ ಆಗಿದ್ದರೂ ಕೂಡ ಈ ವರ್ಷ ಹಲವಾರು ಇವೆಂಟ್ಸ್ ಮತ್ತು ಸೆಲೆಬ್ರೇಷನ್ಗಳನ್ನು ಮಾಡಿ ಅದು ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಅಥವಾ ಈದ್ ಇರ್ಬೋದು, ನಮ್ಮ ಎಲ್ ಪಿ ಎಲ್ ಕ್ರಿಕೆಟ್ ಇರ್ಬೋದು, ಸಾಂಸ್ಕೃತಿಕ ಸಂಭ್ರಮ ಇರ್ಬೋದು, ಅದೇ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ತುಳುನಾಡ ಹಬ್ಬಕ್ಕ ಉತ್ಸವ ಕೂಡ ಅತ್ಯಂತ ನಮ್ಮ ಇವತ್ತಿನ ಹಾಲ್ ಫುಲ್ ಆಗಿದೆ. ನಮ್ಮ ಎಲ್ಲ ಕಾರ್ಯಕ್ರಮದ ಆ ಪ್ರಾಯೋಜಕರ ಮತ್ತು ಆಯೋಜಕರ ಮನಸ್ಸನ್ನು ನೀವೆಲ್ಲ ಗೆದ್ದಿದ್ದೀರಿ. ನಿಮ್ಮ ಇರುವಿಕೆ ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಮತ್ತು ಧೈರ್ಯವನ್ನು ತಂದುಕೊಟ್ಟಿದೆ. ಈ ಮೂಲಕ ನಮ್ಮ ಹಬ್ಬಕ್ಕ ತಂಡಕ್ಕೆ, ರಾಣಿ ಹಬ್ಬಕ್ಕ ಉತ್ಸವದ ತಂಡಕ್ಕೆ ನಿಮಗೆ ಮತ್ತು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾಟಿ ವೈದ್ಯ ಆದ ಸಮಾಜದ ಕೆಲಸ ಮಲ್ತೊಂದಲ್ಲಿ ರೀ ಮಕ್ಕಳಿಗೆ ಲಯನ್ಸ್ ತುಳುನಾಡದ ಹಬ್ಬಕ್ಕ ಪ್ರಶಸ್ತಿನ ಪ್ರಧಾನ ಮಲ್ಪನ ಮುಖೇನ ಆಗಲಿಗೆ ಗೌರವ ಕಲ್ಪನಾ ಚನಂಜಿ ತೀರ್ಮಾನನು ಈ ಸಮಿತಿಗೆ ತಂದನು. ಇದು ಶುರುವಾತ ಶ್ರೀಮತಿ ಸಿಂಧು ಗುಜರಾನ್ ಬೇರೆನೆ ಹರಿನೀಶಿ ಶೆಟ್ಟಿ ಬೇರೆ ಮೇರ ಸನ್ಮಾನ ಪತ್ರನು ವಾಚನ ಮಲ್ಪಡದು ಕೇಳಿ. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ ಜಿಲ್ಲೆ 317 ಡಿ ದಿನಾಂಕ 24 ಜನವರಿ 2021 ಮೂಡಬಿದ್ರೆಯ ಸೃಷ್ಟಿ ಗಾರ್ಡನ್ನಲ್ಲಿ ನಡೆದ ತುಳುನಾಡ ಹಬ್ಬಕ್ಕ ಉತ್ಸವದಲ್ಲಿ ಖ್ಯಾತ ಜಾನಪದ ಹಿರಿಮೆ ಶ್ರೀಮತಿ ಸಿಂಧು ಗುಜರಾನ್ ಇವರಿಗೆ ಅಭಿಮಾನ ಗೌರವದಿಂದ ಸಮರ್ಪಿಸಿದ ಸನ್ಮಾನ ಪತ್ರ. ಸಿಂಧು ಗುಜರಾನ್ರವರ ಪ್ರಥಮ ಪುತ್ರಿ ಹಾಗೂ ರಾಮಪ್ಪ ಸಾಲ್ಯನ್ರವರ ಪತ್ನಿಯಾದ ಶ್ರೀಮತಿ ಸಿಂಧು ಗುಜರಾನ್ ಇವರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಹಲವಾರು ದೈವಸ್ಥಾನಗಳ ಪ್ರಸಿದ್ಧ ರಾಜನ್ ದೈವಗಳಾದ ಉಳ್ಳಾಯ, ನಂದಿಕೋಣ, ಮೈಸಂದಾಯ, ರಾಜಂದಾಯ, ಧೂಮಾವತಿ, ಮಾಯಂದತಿ, ಸಿರಿ, ನಾಗಕನ್ನಿಕೆ ಮೊದಲಾದ ದೈವಾರಾಧನೆಯ ಶುಭಗಳಿಗೆಯಲ್ಲಿ ಪ್ರಾರ್ಥನೆಗಳನ್ನು ಹಾಡುತ್ತಾ ದೈವಗಳ ಚರಿತ್ರೆಯನ್ನು ತಿಳಿ ಹೇಳುತ್ತಾ 6 ದಶಕಗಳಿಂದಲೂ ಸುದೀರ್ಘವಾದ ಭಕ್ತಿ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದು ಕರ್ನಾಟಕದ ಜಾನಪದ ಅಕಾಡೆಮಿಯಿಂದ 2013-14 ಸಾಲಿನ ಜಾನಪದ ಪ್ರಶಸ್ತಿ ಪುರಸ್ಕೃತರಾಗಿರುತ್ತಾರೆ. ತುಳುನಾಡಿನ ದೈವಾರಾಧನಾ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅಪಾರ ಸೇವೆ, ಸಮರ್ಪಣಾ ಮನೋಭಾವ ಇವುಗಳನ್ನು ಗೌರವಿಸಿ ಈ ಸುಸಂದರ್ಭದಲ್ಲಿ ತಮ್ಮನ್ನು ಆದರದಿಂದ ಸನ್ಮಾನಿಸಿ ದೇವರು ತಮಗೆ ದೀರ್ಘಾಯಸ್ಸು ಆರೋಗ್ಯ ದಯಪಾಲಿಸಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಲಯನ್ಸ್ ಜಿಲ್ಲೆ 317 ಡಿ ಇದರ ಪರವಾಗಿ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಜಿಲ್ಲಾ ರಾಜ್ಯಪಾಲರು, ಲಯನ್ ವೇಣಿಮರೋಳಿ ಮುಖ್ಯ ಸಂಯೋಜಕರು, ತುಳುನಾಡ ಹಬ್ಬಕ ಉತ್ಸವ ಧನ್ಯವಾದಗಳು. ನಾಟಿ ವೈದ್ಯ ನಂಚಿನ ಭವಾನಿ ಕಂಬೀರನ ಪರಿಚಯ ತನುಕಲೆ ದುಂಬದಿಯರಲ್ಲಿ ನಮಿತ ಶ್ಯಾಮ್. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಲಯನ್ ಸೇವಾ ಸಂಸ್ಥೆ ಜಿಲ್ಲೆ 317 ದಿನಾಂಕ 24 ಜನವರಿ 2021 ಇಂದು ಮೂಡಬಿದ್ರೆಯ ಸೃಷ್ಟಿ ಗಾರ್ಡನ್ನಲ್ಲಿ ನಡೆದ ತುಳುನಾಡ ಹಬ್ಬಕ್ಕ ಉತ್ಸವದಲ್ಲಿ ಖ್ಯಾತ ಜನಪದ ಹಿರಿಮೆ ಶ್ರೀಮತಿ ಭವಾನಿ ಇವರಿಗೆ ಅಭಿಮಾನ ಗೌರವದಿಂದ ಸಮರ್ಪಿಸುವ ಸನ್ಮಾನ ಪತ್ರ. ಶ್ರೀಮತಿ ಭವಾನಿ ಇವರು ಕೇರಳ ರಾಜ್ಯದ ಮಂಜೇಶ್ವರದ ಅಂಬಿತ್ತಡಿಯ ಐತಪಂಬದ ಮುಳ್ಳಿ ದಂಪತಿಯ 5 ಮಕ್ಕಳಲ್ಲಿ 2ನೇ ಮಗಳಾಗಿ ಜನಿಸಿ ತನ್ನ 18ನೇ ವಯಸ್ಸಿನಲ್ಲಿ ಬಚ್ಪೆ ಪೆರಾರ ಗ್ರಾಮದ ತೋಕೆ ಎಂಬಲ್ಲಿ ಹೆಸರುವಾಸಿಯಾಗಿರುವ ದೈವ ನರ್ತಕರಾದ ದಿವಂಗತ ಗುರುವಪ್ಪ ಪಂಬದ ಇವರನ್ನು ವಿವಾಹವಾಗಿ ತುಳು ಜಾನಪದ ಹಿರಿಮೆಯಾಗಿ ದೇಶ ವಿದೇಶಗಳಲ್ಲಿ ತುಳುನಾಡಿನ ಹೆಸರು ಪಸರಿಸಿ ಜೊತೆಗೆ ಪಾರ್ಧನದ ಕಂಪು ಹಬ್ಬಿಸಿ ನಾಟಿ ವೈದ್ಯೆಯಾಗಿ ಹಳ್ಳಿ ಮದ್ದಿನಲ್ಲೂ ಖ್ಯಾತಿ ಪಡೆದು ಜೊತೆಗೆ ಪ್ರಸೂತಿ ಕಾಯಕದಲ್ಲೂ ಪ್ರಾವೀಣ್ಯತೆ ಪಡೆದು ಕಣ್ಣು ನೋವಿನ ಮದ್ದು, ಚಿಗುರು ಮದ್ದು, ಬಾಣಂತಿ ಆರೈಕೆಗೆ ಮದ್ದು, ಭಯ ನಿವಾರಣಾ ಮೂಲಿಕೆ ಹೀಗೆ ಹಲವಾರು ಮನೆ ಮದ್ದು ನೀಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ತುಳುನಾಡಿನ ಕಲೆ ಸಂಧಿ ಪಾರ್ಧನದ ಆಸಕ್ತಿ ಕ್ಷೀಣಿಸುತ್ತಿರುವ ಈ ಹಂತದಲ್ಲಿ ಇವರು ಅದರ ಉಳಿವಿಗಾಗಿ ಸಂಧಿ ಪಾರ್ಧನ ಓಬೇಲೆ ಹಾಡುತ್ತಾ
ತನ್ನ 73ರ ಈ ಇಳಿ ವಯಸ್ಸಿನಲ್ಲೂ ಶ್ರಮಿಸುತ್ತಿರುವ ಭವಾನಿ ಅಮ್ಮ ನಮ್ಮ ತುಳುನಾಡಿನ ಹಿರಿಮೆ. ಭವಾನಿ ಅಮ್ಮನವರು ಹಾಡಿದ ದೈವಾರಾಧನೆಯಲ್ಲಿ ಬಳಸುವ ಸಂಧಿ ಪಾರ್ಧನಗಳನ್ನು ಅವರ ಮಗ ಶ್ರೀಯುತ ದಯಾನಂದ್ ಕತ್ತಲ್ ಸರ್, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಇವರು ಅದನ್ನು ದಾಖಲೀಕರಿಸಿ ಮುಂದಿನ ಪೀಳಿಗೆಗೆ ಅಧ್ಯಯನಕ್ಕೆ ಅನುವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಭವಾನಿ ಅಮ್ಮನವರ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಿ ಸನ್ಮಾನಿಸಿರುತ್ತಾರೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಂದ ವಿದ್ವತ್ ಸನ್ಮಾನ ಪತ್ರ ಹಾಗೂ 2010ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಇವರು ಪಡೆದಿರುತ್ತಾರೆ. ಇವರ ಸರಳ ನಡೆ ನುಡಿ ಆದರ್ಶ ಬದುಕು ನಮಗೆಲ್ಲರಿಗೂ ಅನುಕರಣೀಯ. ಭವಾನಿ ಅಮ್ಮನವರಿಗೆ ಹಾಗೂ ಇವರ ಕುಟುಂಬಕ್ಕೆ ಭಗವಂತನು ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಹಾರೈಸಲಿ ಎಂದು ಆಶಿಸುತ್ತಾ ಸನ್ಮಾನಿಸುತ್ತಿದ್ದೇವೆ. ಲಯನ್ಸ್ ಡಿಲ್ಲಿ 317D ಪರವಾಗಿ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್, ರಾಜ್ಯ ಜಿಲ್ಲಾ ರಾಜ್ಯಪಾಲರು ಹಾಗೂ ಲಯನ್ ವೇಣಿ ಮರೋಳಿ ಮುಖ್ಯ ಸಂಯೋಜಕರು, ತುಳುನಾಡ ಹಬ್ಬಕ ಉತ್ಸವ. ಧನ್ಯವಾದ. ಈ ಹಿರಿಯರ ಜೀವಗಳಿಗೆ ಸನ್ಮಾನದ ಐತಮಲ್ ಪೊಡೊಂದಿಕ್ಲಿಕ್ಕೆ ನನ್ಬೆ ಶ್ರೀಮತಿ ಸಿಂಧು ಗುಜರನ್ ಅಂಚನೆ ಭವಾನಿ ಅಕ್ಕಮಕ್ಕಳಿಗೆ ಸೇರ್ದಿಂಚಿನ ಬಿನ್ನೇರು ಮಿತ್ತ ಚಾವಟ್ಟು ತಮ್ಮನದ ಬಮ್ಮನ ಕೊರಂದುಲ್ಲೇರು ಸಮಾಜಮುಖಿ ಕೆಲಸ ಮಾಡ್ತಂದಲ್ಲೇ ರಡ್ಡು ಜನತ ಪರವಾದ ವರ್ತಿ ಶ್ರೀಮತಿ ಸಿಂಧು ಗುಜರಾನ್ ಬೇರು ಇತ್ತ ನಮ್ಮದಂಬು ಒಂದು ಪಾರ್ಧನ ಪನಿಯರಲ್ಲೇರು ಬರ್ಗಾದೆ ಲರಸೋಗೆ
ಪಿರಾಕದ ಕಾಲಡು ವಾರೀತಿಡು ನಮ್ಮ ಸಂಸ್ಕೃತಿ ನಡತಂದಿತ್ತುಂಡು ಬಂತನೇನೆ ತಜ್ಪಾದ ಕೊರಿಯರ್ ಅಕ್ಲೆಗೆ ದೇವರೇ ಅಡ್ಡೆ ಮಲ್ಪಡಂದು ಆ ಭಗವಂತಡ ನಟ್ಟೊಂದು ಟ್ರಿನಿಟಿ ಸ್ಕೂಲ್ ಆಫ್ ಲಂಡನ್ ಇದರಿಂದ ಅರ್ಹತೆಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಒಬಿಜಿ ಡಿಪಾರ್ಟ್ಮೆಂಟ್ನಲ್ಲಿ ಎಚ್ಒಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಗೌರ್ಮೆಂಟ್ ಲೇಡಿ ಗೋಶನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು. ಅಲ್ಲದೆ ವಿಜಯ ಕ್ಲಿನಿಕ್ ಮೆಟರ್ನಿಟಿ ಆ್ಯಂಡ್ ಸರ್ಜಿಕಲ್ ಹೋಮ್ನ ಪಾಲುದಾರರಾಗಿ ಹಾಗೂ ವಿಜಯ ಕ್ಲಿನಿಕ್ ಜನರಲ್ ಹಾಸ್ಪಿಟಲ್ ಇದರ ಪಾಲುದಾರರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದು ವೃತ್ತಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಹಿರಿಮೆ ಇವರದ್ದಾಗಿದೆ. ಇವರೇ ನಮ್ಮ ವೆರಿ ಸ್ಪೋರ್ಟಿವ್, ಕ್ರಿಯೇಟಿವ್, ಅ ಟ್ರೂ ಆಲ್ರೌಂಡರ್, ಪಕ್ಕಾ ಮ್ಯಾಂಗ್ಲೋರಿಯನ್ ಡಾಕ್ಟರ್ ಪ್ರಿಯಾ ಬಲ್ಲಾಳ್. ಥ್ಯಾಂಕ್ ಯು. ಮುಂದಿನ ಸಮಯ ಮುಖ್ಯ ಅತಿಥಿಯಾದಂಥ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಅವರಿಗೆ. ಕೋವಿಡ್ ನಮ್ಮನ್ನು ಇನ್ನೂ ಬಿಟ್ಟಿಲ್ಲ. ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹಾಗೂ ಮಾಸ್ಕನ್ನು ಧರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಅಭಯರಾಣಿ ಅಬ್ಬಕ್ಕ, ದ ಫಿಯರ್ಲೆಸ್ ಕ್ವೀನ್, ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಬಾರಿಗೆ ತಾಯಿನಾಡಿಗೋಸ್ಕರ ಹೋರಾಟ ಮಾಡಿದವರೇ ರಾಣಿ ಅಬ್ಬಕ್ಕ. ಇಂದು ಅಬ್ಬಕ್ಕೋತ್ಸವ. ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟದ್ದಂತಹ ಡಾಕ್ಟರ್ ಗೀತ್ ಪ್ರಕಾಶ್ ಗವರ್ನರ್ ಲೈನ್ ಡಿಸ್ಟ್ರಿಕ್ಟ್ 317 ಹಾಗೂ ಸಂಯೋಜಕರಾದ ಶ್ರೀಮತಿ ಮತ್ತು ಶ್ರೀ ವಾಮನ್ ಮರೋಳಿ ಅವರಿಗೆ ಆಭಾರಿಯಾಗಿದ್ದೇನೆ. ತುಂಬ ನರ್ವಸ್ ಕೂಡ ಆಗಿದ್ದೇನೆ, ಯಾಕಂದರೆ ಇತಿಹಾಸ ನನ್ನ ಸಬ್ಜೆಕ್ಟ್ ಅಲ್ಲ. ನಾನೊಬ್ಬಳು ಗೈನಕಾಲಜಿಸ್ಟ್. ಅದರಂತೆಯೇ ಕನ್ನಡ ಭಾಷೆಯಲ್ಲಿ ಸಾಮಾಜಿಕವಾಗಿ ಮಾತನಾಡಲು ಸಾಕಷ್ಟು ಕೌಶಲ್ಯಗಳನ್ನು ಹೊಂದಿರುವವಳಲ್ಲ. ಆದರೂ ರಾಣಿ ಅಬ್ಬಕ್ಕರಿಂದ ಸ್ಫೂರ್ತಿ ಪಡೆದುಕೊಂಡು ಧೈರ್ಯದಿಂದ ಅವರ ಸಿದ್ಧಾಂತಗಳನ್ನು ಅವರ ಈ ಜಗತ್ತಿಗೆ ಪ್ರಸ್ತುತಪಡಿಸಲು ಸವಾಲನ್ನು ತೆಗೆದುಕೊಂಡಿದ್ದೇನೆ. ನನ್ನ ಕಡೆಯಿಂದ ಯಾವುದೇ ರೀತಿ ವ್ಯಾಕರಣ ತಪ್ಪಾದಲ್ಲಿ ಕ್ಷಮಿಸಬೇಕಾಗಿ ವಿನಂತಿ. ಹಿಂದಿನ 10 ತಿಂಗಳ ಕೋವಿಡ್-19 ಆಗಿದ್ದ ಪಿಡುಗ ಮತ್ತು ಕಷ್ಟಗಳಿಂದ ನಿಜವಾದ ಸ್ವಾತಂತ್ರ್ಯ ಅಂದರೆ ಏನೆಂದು ಅರ್ಥ ಮಾಡಿದ್ದೇನೆ. ಎಲ್ಲಿ ಹೋಗಬೇಕಾದರೂ ನಿರ್ಬಂಧ, ಜನರನ್ನು ಮಾತಾಡಿಸಬೇಕಾದರೂ ನಿರ್ಬಂಧ, ಪಿಪಿಇ ಕಿಟ್ ಅಡೆತಡೆಗಳ ಹಿಂದೆ ಅನಾರೋಗ್ಯ ಮತ್ತು ನಿರ್ಗತಿಕರ ಸಹ ಒಲವು ತೋರಿಸಲು ನಿರ್ಬಂಧ, ಜೀವನ ಮತ್ತು ಸಾವು, ವೈದ್ಯರು ಮತ್ತು ರೋಗಿಗಳ ನಡುವಿನ ಹೋರಾಟದ ಮಧ್ಯೆ ಕೆಲಸ ಮಾಡುತ್ತಾ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಏನು ಎಂದು ನನಗರಿತಾಯಿತು. ನಾವು
ಎದುರಿಸುವುದು ಬಹುಶಃ ಹೋರಾಟದ ಈ ಹೋರಾಟದ ಒಂದು ಸಣ್ಣ ಭಾಗವಾಗಿದೆ ಆದರೆ ವಿದೇಶಿಯರು ನಮ್ಮ ನಾಡಿನ ನಾಡಿಗೆ ಬಂದು ನಮ್ಮ ಭೂಮಿ ತಾಯಿಯ ಮತ್ತು ನಮ್ಮ ಭೂಮಿ ತಾಯಿಯ ಮುಕ್ತ ಮನೋಭಾವವನ್ನು ಕಠಿಣಗೊಳಿಸುವಾಗ ಈ ದೇಶದ ರಾಜರು ಮತ್ತು ಪ್ರಜೆಗಳು ಹೇಗೆ ಭಾವಿಸಿದರು ಎಂದು ನನಗೆ ಅರ್ಥವಾಯಿತು ಬೇಟಿ ಬಚಾವ್ ಬೇಟಿ ಪಡಾವ್ ಮಹಿಳೆಯರ ಮತ್ತು ಹೆಣ್ಣು ಮಗುವಿನ ಉನ್ನತಿಗಾಗಿ ನಮ್ಮ ಪ್ರಧಾನಮಂತ್ರಿ ಈ ಘೋಷಣೆಯನ್ನು ನೀಡಿದ್ದಾರೆ ಈಗಿನ ಸಮಾಜಕ್ಕೆ ಈಗಿನ ಸಮಾಜದ ಸ್ಥಿತಿಯಿಂದ ನಾವು ಏನು ಬದಲಾವಣೆ ಬೇಕು ಎಂದು ಅರಿತಿದ್ದೇವೆಯೋ ಅದನ್ನು ನಮ್ಮ ಪೂರ್ವಜರು ಶತಮಾನಗಳ ಹಿಂದೆ ಅರ್ಥಿಸಿಕೊಂಡಿದ್ದರು ಅದರ ಉದಾಹರಣೆಯಾಗಿ ರಾಣಿ ಅಬ್ಬಕ್ಕಳ ಜೀವನ ಚರಿತ್ರೆಯನ್ನು 10 ನಿಮಿಷಗಳ ಕಾಲ ನಿಮ್ಮ ಮುಂದಿಡಲು ಬಯಸುತ್ತೇನೆ ಕೆಲವು ಶತಮಾನಗಳ ಹಿಂದೆ ಆದೇಶ ಮತ್ತು ಇತರ ಮುಸ್ಲಿಂ ರಾಜಗಳ ಆಕ್ರಮಣದಿಂದ ಹಾಗೂ ತೀವ್ರ ಬರಗಾಲದಿಂದ ಕೆಲವು ರಾಜಮನೆತನಗಳು ಹಾಗೂ ಅವರ ಪ್ರಜೆಯೊಂದಿಗೆ ಗುಜರಾತಿನಿಂದ ಮತ್ತು ಇತರ ಉತ್ತರ ಭಾರತದಿಂದ ದಕ್ಷಿಣದೆಡೆಗೆ ಬಂದು ವಾಸಿಸಿದರು ವಿಜಯನಗರ ಸಾಮ್ರಾಜ್ಯವು ಅವರ ಅಧಿಕಾರವನ್ನು ಕಳೆದುಕೊಂಡಾಗ ಈ ಸಣ್ಣ ರಾಜ್ಯಗಳು ಕರಾವಳಿ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ನಿಂತರು ಚೌಟ ಅಲುಪ ಮತ್ತು ಬಲ್ಲಾಲ ಕುಟುಂಬ ಇವುಗಳಲ್ಲಿ ಕೆಲವು ಇತಿಹಾಸ ಏನು ಹೇಳುತ್ತಿದೆಂದರೆ ಗುಜರಾತಿನ ಸೌರಾಷ್ಟ್ರದಲ್ಲಿದ್ದ ಚೌಡ ಮನೆತನ ಒಂದು ಭಾಗ ದಕ್ಷಿಣಕ್ಕೆ ಹೊರಡಿ ದಕ್ಷಿಣ ಕನ್ನಡದ ಇವರೇ ಚೌಟರವರು ಇವರ ನಿಜವಾಗಿಯೂ ಸೂರ್ಯವಂಶಿ ಕ್ಷತ್ರಿಯ ಕುಟುಂಬದವರಾಗಿ ಜೈನ ಧರ್ಮವನ್ನು ಅಳುಪಡಿಸಿಕೊಂಡವರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ವಲಸೆಯೊಂದಿಗೆ ಜೈನ ಧರ್ಮ ದಕ್ಷಿಣ ಭಾರತದಲ್ಲಿ ಪ್ರಭಾವ ಬೀರಿತು ಜೊತೆಗೆ ಮೂಡುಬಿದ್ರಿ ಜೈನ ಕಾಶಿ ಎಂದು ಪ್ರವರ್ತಮಾನಕ್ಕೆ ಬಂದಿತು 18 ಬಸದಿಗಳು ಒಂದಕ್ಕಿಂತ ಒಂದು ಸುಂದರ ಇಲ್ಲಿ ಕಲೆ ಸಾಹಿತ್ಯ ಮತ್ತು ವ್ಯಾಪಾರ ಕೂಡ ಸಮೃದ್ಧಿಯಿಂದ ಕೂಡಿತು ಸೌರಾಷ್ಟ್ರ ಚೌಡರಾಜರು ಸೋಮನಾಥ ದೇವಾಲಯವನ್ನು ಗುಜರಾತಲ್ಲಿ ನಿರ್ಮಿಸಿದರೆ ತದನಂತರ ಚೌಟ ಮನೆತನೆಯವರು ಸೋಮನಾಥೇಶ್ವರ ದೇವಾಲಯವನ್ನು ಉಳ್ಳಾಲದಲ್ಲಿ ನಿರ್ಮಿಸಿದರು ಇದರ ಸುತ್ತಲೂ ರಾಣಿ ಅಬ್ಬಕ್ಕ ತನ್ನ ಕೋಟೆಯನ್ನು ನಿರ್ಮಿಸಿದಳು ಆದಿನಾಥ ಪಾರ್ಶ್ವನಾಥ ಸ್ವಾಮಿ ಪದ್ಮಾವತಿ ದೇವಿಯ ಬಸದಿಯನ್ನು ಉಳ್ಳಾಲದಲ್ಲಿ ನಿರ್ಮಿಸಿ ಆಕೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು ಧರ್ಮಕ್ಕಿಂತ ಜೀವನದ ಹಾದಿಯ ಉಪದೇಶಗಳೇ ಜೈನರ ನಂಬಿಕೆಯಾಗಿದೆ ಇದು ಯಾವತ್ತಿಗೂ ಮಹಿಳೆಯರ ಸಬಲೀಕರಣ ಹಾಗೂ ಸಮಾನತೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಮೊದಲ ಜೈನ ತೀರ್ಥಂಕರರಾದ ಆದಿನಾಥ ಸ್ವಾಮಿ ಜನರಿಗೆ ಬೇಟೆಯಾಡಿ ಕೊಲ್ಲುವುದರ ಬದಲು ಮನುಷ್ಯತ್ವವನ್ನು ಪಾಲಿಸಿ ಕೃಷಿ ವಿದ್ಯೆಯನ್ನು ಕಲಿಸಿಕೊಟ್ಟರು ಅದೇ ಸಮಯದಲ್ಲಿ ಅವರ ಎರಡು ಹೆಣ್ಣು ಮಕ್ಕಳಿಗೆ ಧರ್ಮಗ್ರಂಥ ಕೌಶಲ್ಯದ ಅಧಿಕಾರವನ್ನು ಸಾಹಿತ್ಯ ಮತ್ತು ಬರವಣಿಗೆಯನ್ನು ಒಬ್ಬಳಿಗಾದರೆ ಗಣಿತಶಾಸ್ತ್ರ ಇನ್ನೊಬ್ಬಳಿಗೆ ಕಲಿಸಿ ಅವರಿಂದ ಈ ವಿದ್ಯೆಯನ್ನು ಪ್ರಪಂಚದಾದ್ಯಂತ ಪ್ರಸಾರ ಮಾಡಿಸಿದರು ಈ ಜೈನ ಧರ್ಮವನ್ನು ಪಾಲಿಸುವಂತಹ ಚೌಟ ಮನೆತನದವರು ದಕ್ಷಿಣ ಕನ್ನಡದ ಪ್ರಾಂತ್ಯದಲ್ಲಿ 14ನೇ ಶತಮಾನದಿಂದ 18ರ ಶತಮಾನವರೆಗೆ ಆಳಿಕೆ ನಡೆಸಿತು ನಿಜವಾಗಿಯೂ ಇವರು ಪುತ್ತಿಗೆ ಮನೆತನಕ್ಕೆ ಸೇರಿದವರು ಆದರೆ ತದನಂತರ ಅವರು ಮೂಡುಬಿದ್ರಿಯನ್ನು ಅವರ ರಾಜಧಾನಿಯಾಗಿ ಮಾಡಿಕೊಂಡರು ಈ ಸಮಯದಲ್ಲಿ ತಿರುಮಲರಾಯ ಚೌಟ ತನ್ನ ಮೂವರು ಸೋದರ ಸೊಸೆಯಂದಿರಿಗೆ ಕತ್ತಿವರಸೆ ಕಲೆ ಸಾಹಿತ್ಯ ರಾಜತಾಂತ್ರಿಕ ಆಡಳಿತ ಮತ್ತು ಇತರ ಎಲ್ಲ ಕೌಶಲ್ಯಗಳನ್ನು ಕಲಿಸಿ ಅವರನ್ನು ವಿದ್ಯಾವಂತನಾಗಿ ಮಾಡಿದ್ದರು ತನ್ನ ಸಾಮ್ರಾಜ್ಯವನ್ನು ಆಳಲು ಅವನು ಯಾವತ್ತೂ ಧೀರ ರಾಜರ ಕುಮಾರರಿಗೆ ಕಡೆ ನೋಡದೆ ತನ್ನ ಹೆಣ್ಣು ಮಕ್ಕಳಿಗೆ ರಾಜ್ಯಭಾರ ಮಾಡುವಾಗೆ ಮಾಡಿದನು ಅವರಲ್ಲಿ ಒಬ್ಬಳು ಅಭಯರಾಣಿ ಅಬ್ಬಕ್ಕ ಕಡಿಮೆ ಪ್ರಚಾರದಲ್ಲಿದ್ದಂಥ ಆಕೆಯ ಸಹೋದರಿ ಸಹ ಒಬ್ಬ ಸಾಮರ್ಥ್ಯವುಳ್ಳ ಆಡಳಿತಗಾರ್ತಿಯಾಗಿದ್ದು ಗೇರುಸೊಪ್ಪೆ ರಾಜ್ಯವನ್ನು ಆಳಿದಳು ತನ್ನ ಸಹೋದರಿಯಂತೆ ಜೈನ ಧರ್ಮವನ್ನು ಎತ್ತಿ ಹಿಡಿದಳು
ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಉತ್ತರದ ರಾಣಿಯರು ಮತ್ತು ರಾಜಮನೆತನದ ಮಹಿಳೆಯರು ಜೋಹರ್ ಅಥವಾ ಸತಿ ಸಹಗಮನ ಪದ್ಧತಿಯನ್ನು ಪಾಲಿಸುವಾಗ ದಕ್ಷಿಣ ಭಾರತದ ಧೀರ ಮಹಿಳೆಯರು ಯುದ್ಧದಲ್ಲಿ ಭಾಗವಹಿಸಲು ಮತ್ತು ಸೋಲನ್ನು ಒಪ್ಪಿಕೊಳ್ಳದೆ ಶತ್ರುಗಳನ್ನು ನಾಶ ಮಾಡಲು ಸಿದ್ಧರಾಗಿದ್ದರು ಭಾರತದ ಇತಿಹಾಸವು ತನ್ನ ತಾಯಿನಾಡಿಗೆ ಮಡಿದ ಆರು ವೀರ ಮಹಿಳೆಯರ ಬಗ್ಗೆ ಸಾರುತ್ತದೆ ಆದರೆ ಬಹುಶಃ ಅವರೆಲ್ಲರಲ್ಲಿ ಧೈರ್ಯಶಾಲಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದರು ಇತಿಹಾಸದ ಪುಟಗಳಲ್ಲಿ ಅತಿ ಕಡಿಮೆ ಪ್ರಚಾರ ಪಡೆದವಳೆ ರಾಣಿ ಅಬ್ಬಕ್ಕ ತಿರುಮಲರಾಯ ಅವರು ಉಳ್ಳಾಲದ ರಾಣಿಯಾಗಿ ಅಬ್ಬಕ್ಕವನ್ನು ಪಟ್ಟಾಭಿಷೇಕ ಮಾಡಿದ ನಂತರ ಅವರು ಅರಬ್ ಹಾಗೂ ಪರ್ಷ್ಯಾದೊಂದಿಗೆ ಮುಕ್ತ ವ್ಯಾಪಾರವನ್ನು ಹೊಂದಿ ರಾಜ್ಯವನ್ನು ಸಮೃದ್ಧಿಯ ಕಡೆಗೆ ಸಾಗಿದರು ಅಂತೆಯೇ ಉಳ್ಳಾಲವು ಮಸಾಲೆ ಹಾಗೂ ಜವಳಿ ವ್ಯಾಪಾರಕ್ಕೆ ಪ್ರಮುಖ ಬಂದರು ಆಗಿ ಮೂಡಿತು ಮೂಡುಬಿದ್ರಿ ಕಲೆ ಮತ್ತು ವಸ್ತುಶಿಲ್ಪಗೆ ರಾಜಧಾನಿಯಾಗಿದ್ದರೆ ಉಳ್ಳಾಲವು ವ್ಯಾಪಾರ ಕೇಂದ್ರವಾಗಿತ್ತು ಆಕೆ ತನ್ನ ಆಡಳಿತ ಸಮಯದಲ್ಲಿ ಧರ್ಮದಲ್ಲಿ ಭೇದವಿಲ್ಲದೆ ಎಲ್ಲ ಜಾತಿ ವರ್ಗದವರನ್ನು ಮೊಗವೀರರು ಜೈನರು ಹಾಗೂ ಹಿಂದೂಗಳಲ್ಲದೆ ಮುಸಲ್ಮಾನರನ್ನು ಸೇರಿಸಿ ನೌಕಾಸೇನೆಯೊಳಗೊಂಡು ಸೈನ್ಯವನ್ನು ಕಟ್ಟಿದಳು ಆಕೆಯ ಬಂಗವಾಡಿ ಅರಮನೆಯ ಲಕ್ಷ್ಮಪ್ಪ ಅರಸು ಅವರನ್ನು ಮದುವೆಯಾಗಿ ಮೂರು ಮಕ್ಕಳಲ್ಲಿ ಎರಡು ಹೆಣ್ಣು ಮಕ್ಕಳನ್ನು ಜನಿಸಿದಳು ಅವರನ್ನು ವಿದ್ಯಾವಂತರಾಗಿ ಮಾಡಿ ಸೇನೆ ಕೌಶಲ್ಯ ಮತ್ತು ಆಡಳಿತ ಕಲೆಯಲ್ಲಿ ತರಬೇತಿ ಹಾಗೂ ಶಿಕ್ಷಣ ನೀಡಿದಳು ಅಬ್ಬಕ್ಕನ ನಂತರ ತನ್ನ ತಾಯಿಯಂತೆ ಆಕೆಯ ಮಕ್ಕಳು ಅಭಯರಾಣಿಯರಾಗಿ ಆಳಿದರು ತನ್ನ ಪತಿಯು ತನ್ನ ಒಬ್ಬ ಮಗಳನ್ನು ಸೋದರ ಅಳಿಯನಿಗೆ ಮದುವೆ ಮಾಡಲು ಯೋಜಿಸಿದಾಗ ಅದನ್ನು ನಿರಾಕರಿಸಿ ಮಗಳನ್ನು ಇನ್ನೊಬ್ಬ ಪ್ರಬಲ ರಾಜಕುಮಾರನಿಗೆ ಮದುವೆ ಮಾಡಿಸಿಕೊಟ್ಟಳು ಇದನ್ನು ಸಮ್ಮತಿಸದ ಆಕೆಯ ಗಂಡ ಪೋರ್ಚುಗೀಸರೊಂದಿಗೆ ಕೈಗೂಡಿಸಿ ರಾಣಿ ಅಬ್ಬಕ್ಕನನ್ನು ಸೋಲಿಸಲು ಸಂಚು ಹಾಕಿದನು ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ವೈಯಕ್ತಿಕ ಅಹಂ ಬಂದಿರುವುದು ಎಷ್ಟು ದುಃಖಕರ ನಂತರದಲ್ಲಿ ರಾಣಿ ಅಬ್ಬಕ್ಕಳು ಪೋರ್ಚುಗೀಸರಿಂದ ತನ್ನವರ ಮೋಸದಿಂದ ಸೋಲಿಸಲ್ಪಟ್ಟುತ್ತಾಳೆ ಅಬ್ಬಕ್ಕ ರಾಣಿ ಹಿಂದೂ ಮಹಾಸಾಗರವನ್ನು ಮುಕ್ತ ವ್ಯಾಪಾರಕ್ಕೆ ಒಳಪಡಿಸುತ್ತಾ ಅದರ ಸಮೃದ್ಧಿಯು ಪೋರ್ಚುಗೀಸರಿಗೆ ಗಮನ ಸೆಳೆಯಿತು ಅವರು ಕೆಲವು ಭಾರತೀಯ ಬಂದರುಗಳ ಮೇಲೆ ಮುಖ್ಯವಾಗಿ ದಿಯೂ ಮತ್ತು ದಾಮನ್ ಗೋವಾ ಮತ್ತು ಕ್ಯಾಲಿಕಟ್ ಮೇಲೆ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾದರು ಶ್ರೀಲಂಕಾ ಇಂಡೋನೇಷ್ಯಾ ಹಾಗೂ ಹಾಂಗ್ಕಾಂಗ್ಗಳನ್ನು ಸ್ವಾಧೀನಪಡಿಸಿದರು ಆದರೆ ಪಶ್ಚಿಮ ಕರಾವಳಿ ಗುಜರಾತಿನಿಂದ ಕೇರಳವರೆಗೆ ತಮ್ಮ ಹಿಡಿತ ಸಾಧಿಸಿದರೂ ಪೋರ್ಚುಗೀಸರಿಗೆ ಸೆರೆ ಹಿಡಿಯಲು ಸಾಧ್ಯವಾಗದ ಏಕೈಕ ಬಂದರಂದರೆ ಮಂಗಳೂರು ಇದಕ್ಕೆ ಕಾರಣ ಉಳ್ಳಾಲದಲ್ಲಿ ಆಡಳಿತದಲ್ಲಿದ್ದ ವೀರ ಮಹಿಳೆ ರಾಣಿ ಅಬ್ಬಕ್ಕ ಪೋರ್ಚುಗೀಸ್ ಹಿಂದೂ ಸಾಗರದಲ್ಲಿ ವ್ಯಾಪಾರ ನಡೆಸಲು ತೆರಿಗೆ ಒತ್ತಾಯಿಸಿದರು ಆದರೆ ರಾಣಿ ಅಬ್ಬಕ್ಕ ಇದನ್ನು ಸ್ವೀಕರಿಸಲಿಲ್ಲ ಆಕೆಯು ಮುಕ್ತ ವ್ಯಾಪಾರ ನಡೆಸಿರುವುದು ಅಸಹಕಾರವೆಂದು ಸರಿಗಲಾಯಿತು ಅವರು ಆಕೆಯಿಂದ ತೆರಿಗೆ ಪಡೆಯಲು ಮಾಡಿದಂಥ ಎಲ್ಲ ಪ್ರಯತ್ನ ವಿಫಲವಾಯಿತು ಮೂವತ್ತರ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಅಬ್ಬಕ್ಕ ರಾಣಿ ತನ್ನ ಸಾಮರ್ಥ್ಯವನ್ನು ತೋರಿಸಿ ಪೋರ್ಚುಗೀಸರಿಗೆ ಸೋಲನ್ನು ಅನುಭವಿಸಿಕೊಟ್ಟಳು ನಂತರ ವರ್ಷಗಳಲ್ಲಿ ಆಕೆಯ ಸಾಮ್ರಾಜ್ಯದ ಮೇಲೆ ಹಲವು ಬಾರಿ ದಾಳಿಗಳು ನಡೆದವು ಪೋರ್ಚುಗೀಸರು ಅತಿ ದೊಡ್ಡ ನೌಕಾಪಡೆ ಹೊಂದಿದ್ದರು ರಾಣಿ ಅಬ್ಬಕ್ಕರ ಅವರು ಪ್ರಭಾವಶಾಲಿ ರಾಣಿಯೆಂದು ಕಂಡರು ಅಂತೆಯೇ ಕ್ರಿಸ್ತಶಕ 1555 ಪೋರ್ಚುಗೀಸರು ಡಾನ್ ಅಲ್ವೇರಿಯೋ ಡಿ ಸಿಲ್ವೇರಾ ಎಂಬ ಜನರಲ್ ಅವರ ಮುಂದಾಳಿತದಲ್ಲಿ ಅತಿ ದೊಡ್ಡ ಸೈನ್ಯದೊಂದಿಗೆ ಉಳ್ಳಾಲವನ್ನು ವಶಪಡಿಸಲು ಮುಂದಾದರು ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಅಬ್ಬಕ್ಕಳು ಅವರಿಗೂ ಸೋಲನ್ನು ತೋರಿಸಿಕೊಟ್ಟಳು ಆದ್ದರಿಂದ ಪೋರ್ಚುಗೀಸರಿಗೆ ಹುಚ್ಚುತನ ಸೃಷ್ಟಿಯಾಯಿತು 1568 ವೈಸ್ರಾಯ್ ಜನರಲ್ ಅವರು ಓರ್ವ ಜನರಲ್ ಪಿಯಾಕ್ಸಿಯಾಟೋ ಅವರನ್ನು ಕಳುಹಿಸಿದರು ಆತ ಯಾವುದೇ ಮುನ್ಸೂಚನೆ ನೀಡದೆ ಕೋಟೆಯನ್ನು ನುಗ್ಗಿ ರಾಣಿಯ ಆಸ್ಥಾನದವನ್ನು ಪ್ರವೇಶಿಸಿದನು ರಾಣಿ ಅಬ್ಬಕ್ಕಳು ಅಲ್ಲಿಂದ
ತಪ್ಪಿಸಿಕೊಂಡು ಆ ರಾತ್ರಿ ಉಳ್ಳಾಲದ ಮಸೀದಿಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು. ಮಸೀದಿಯ ಜನರು ಅವರ ಪ್ರೀತಿಯ ರಾಣಿಯನ್ನು ಘನತೆ ಗೌರವದೊಂದಿಗೆ ಬರಮಾಡಿಕೊಂಡರು. ಅಂದಿನ ರಾತ್ರಿಯೇ ಆಕೆ ತನ್ನ 200 ಪ್ರಬಲ ಯೋಧರನ್ನು ಸೇರಿಸಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿ ಪಿಯಕ್ಸಿಯಾಟೊ ಅವನನ್ನು ಕೊಂದು ಪೋರ್ಚುಗೀಸರ 70 ಸೈನಿಕರನ್ನು ಬಂಧಿಸಿ ಉಳಿದವರನ್ನು ಹಿಮ್ಮೆಟ್ಟುವಂತೆ ಮಾಡಿದಳು. ಮಂಗಳೂರಿಗೆ ತೆರಳಿ ಅಡ್ಮಿರಲ್ ಮಸ್ಕರಿನಸ್ ಅನ್ನು ಕೊಂದು ಮಂಗಳೂರು ಬಂದರನ್ನು ಸ್ವಾಧೀನಪಡಿಸಿ ಪೋರ್ಚುಗೀಸರನ್ನು ಮಂಗಳೂರನ್ನು ಬಿಟ್ಟು ಹೋಗುವ ಹಾಗೆ ಮಾಡಿದಳು. ತನ್ನ ಜಯವನ್ನು ಆನಂದಿಸದೆ ಇನ್ನು ಮುಂದೆ 100 ಕಿಲೋಮೀಟರ್ ಉತ್ತರವನ್ನು ಕಬಳಿಸಿ ಪೋರ್ಚುಗೀಸರನ್ನು ಕುಂದಾಪುರದಿಂದ ಓಡಿಸಿದಳು. ಇಂತಹ ವೀರರಾಣಿ ಅಬ್ಬಕ್ಕ 1570ರಂದು ಅಹಮದ್ನಗರದ ಸುಲ್ತಾನರೊಂದಿಗೆ ಹಾಗೂ ಕ್ಯಾಲಿಕಟ್ ಪ್ರದೇಶದ ಜಮುರನ್ ಅವರೊಟ್ಟಿಗೆ ಸೇರಿ ತನ್ನ ಸೈನ್ಯವನ್ನು ಇನ್ನಷ್ಟು ಬಲಶಾಲಿವಾಗಿ ಮಾಡಿದಳು. ಆಮೇಲಿನ ಯುದ್ಧದಲ್ಲಿ ಮಂಗಳೂರನ್ನು ಪುನಃ ಸ್ವಾಧೀನಗೊಳಿಸುವುದರಲ್ಲಿ ಅವರು ತನ್ನ ಜನರಲ್ ಕುಟ್ಟಿಪೋಕರ್ ಅವರನ್ನು ಕಳುಹಿಸಿ ವಿಜಯವನ್ನು ಸಾಲಿಸಿ ಹಿಂದಿರುವಾಗ ಅವನನ್ನು ಲಕ್ಷ್ಮಪ್ಪ ಬಂಗ ಹಾಗೂ ಅವರ ಸಹೋದರಳಿಯ ಅವರ ಸಹಾಯದಿಂದ ಆತನನ್ನು ಕೊಂದರು. ಅಲ್ಲದೆ ಮೋಸದಿಂದ ರಾಣಿ ಅಬ್ಬಕ್ಕನ ಮೇಲೆ ಆಕೆಯ ದೇವಸ್ಥಾನದಿಂದ ಹಿಂದಿರುವಾಗ ಕತ್ತಲೆಯಲ್ಲಿ ದಾಳಿ ಮಾಡಿದರು. ಅಬ್ಬಕ್ಕಳು ಕತ್ತಿಯನ್ನು ಹಿಡಿದು ಕುದುರೆಯನ್ನು ಏರಿ ಧೈರ್ಯದಿಂದ ಹೋರಾಡಿದಳು. ಆದರೆ ಸೆರೆಪಡಿಸಲಾಗಿದ್ದಳು. ಸೆರೆಮನೆಯಲ್ಲಿಯೂ ಹೋರಾಟ ಮಾಡುತ್ತಾ ತನ್ನ ಕೊನೆಯುಸಿರನ್ನೆಳಿದಳು. ರಾಣಿಯ ಸಾಹಸದಿಂದ ಪೋರ್ಚುಗೀಸರು ಗೋವಾದಿಂದ ದಕ್ಷಿಣಕ್ಕೆ ಯಾವ ಬಂದರನ್ನು ಯಾವತ್ತೂ ವಶಪಡಿಸಲಿಕ್ಕಾಗಲಿಲ್ಲ. ರಾಣಿ ಅಬ್ಬಕ್ಕರ ಜೀವನ ಚರಿತ್ರೆಯನ್ನು ಕೇಳಿದ ನಾವು ಆಧುನಿಕ ಸಮಾಜವನ್ನು ಪ್ರಗತಿಪದವೆಂದು ಪರಿಗಣಿಸಲು ಸರಿಯೇ? 15ನೇ ಶತಮಾನದಿಂದ ಇಂದು ನಾವು ಎಲ್ಲಿಗೆ ತಲುಪಿದ್ದೇವೆ ಎಂಬುದು ಯೋಚಿಸುವಂಥ ವಿಷಯ. ಇಂದು ನಾವು ಮಾತೃ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸುವವರವರೆಗೆ ತಲುಪಿದ್ದೇವೆ. ಇಂದಿನ ಆಡಳಿತದಲ್ಲಿ ಹೆಣ್ಣು ಮಕ್ಕಳಿಗೆ 33% ಮೀಸಲಿಡುವಲ್ಲಿ ಹಾಗೂ ಹೆಣ್ಣು ಮಗುವನ್ನು ಉಳಿಸಿ ಎಂಬ ಧ್ಯೇಯ ವ್ಯಾಖ್ಯೆಗಳನ್ನು ಸಾರುವವರೆಗೆ ನಾವು ತಲುಪಿದ್ದೇವೆ. ಸ್ತ್ರೀ ಭ್ರೂಣ ಹತ್ಯೆಯಿಂದಾಗಿ ಪುರುಷ ಹಾಗೂ ಮಹಿಳೆಯರ ಅನುಪಾತದಲ್ಲಿ ವ್ಯತ್ಯಾಸ ಕಂಡು ಬಂದಿರುವುದು ನಮ್ಮಲ್ಲಿನ ಹಿಂಜರಿತ ಚಿಂತನೆಯೇ ಇದಕ್ಕೆ ಕಾರಣ. ನಾವು ನಮ್ಮ ಹೆಣ್ಣು ಮಗುವನ್ನು ರಕ್ಷಿಸಲು ಅಥವಾ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸಲು ಸಾಧ್ಯವಾಗದಂತಹ ಸಮಾಜದಲ್ಲಿ ಇದೆಯೇ ಎಂಬ ಆಲೋಚನೆ ದುಃಖನೀಯ. ನಾವು ವರದಕ್ಷಿಣೆ ಇರುವ ಸಮಾಜದಲ್ಲಿದ್ದೇವೆ. ವರದಕ್ಷಿಣೆ ಹಾಗೂ ಲಿಂಗ ನಿರ್ಣಯ ವಿರುದ್ಧ ಕಾನೂನು ಇರುವಂತಹ ದೇಶ ಭಾರತ. ಜನರ ಹಿಂಜರಿತದ ಮನಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಾಗದ ಕಾರಣ ಅಂತಹ ಕಾನೂನುಗಳನ್ನು ಮಾಡಲು ಸರ್ಕಾರವು ಒತ್ತಾಯಪಡಿಸಿದ್ದೇವೆ. ಆದರೆ ಶ್ರೀಮಂತ ಸಂಸ್ಕೃತಿ ಹಾಗೂ ಪದ್ಧತಿಯನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ತುಳುನಾಡಿನಲ್ಲಿ ಎಂದಿಗೂ ಮಹಿಳೆಯರಿಗೆ ಸಮಾನ ಸ್ಥಾನ ಮಾನ ಗೌರವ ಹಕ್ಕು ನೀಡಿದೆ. ನಾನು ಇದನ್ನು ಚರಿತ್ರೆಯ ಪುನರಾವಲೋಕನ ಎಂದು ಹೇಳಬಯಸುತ್ತೇನೆ. ರಾಣಿ ಅಬ್ಬಕ್ಕಳಂತೆ ಇನ್ನು ಹಲವಾರು ಮಹಿಳೆಯರು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪುಟಗಳಲ್ಲಿ ಕಂಡುಬರುತ್ತಾರೆ. ಇದಕ್ಕೆ ಉದಾಹರಣೆಯೇ ನನ್ನದೇ ಕುಟುಂಬವಾದಂತಹ ಬಾರಾಡಿ ಬೀಡಿನ ಹಿಂದಿನ ಪೀಳಿಗೆಯಲ್ಲಿರುವಂತಹ ಇಬ್ಬರು ಸಹೋದರಿಯರಾದ ಅಮ್ಮು ಹಾಗೂ ತಿಮ್ಮು ಬಳ್ಳಾಲ್ ಇವರಿಗೆ ಸಿಂಹಾಸನವನ್ನು ಪಡೆಯಲು ನಡೆದಂತಹ ಪಟ್ಟಾಭಿಷೇಕ ಮಹಿಳೆಗೆ ಸಮಾನತೆ ಹಾಗೂ ಗೌರವ ನೀಡುವಂಥ ಮಾಡಿದ ಇಂತಹ ಶ್ರೀಮಂತ ಸಂಸ್ಕೃತಿಯುಳ್ಳ ತುಳುನಾಡಿನ ಹೆಣ್ಣು ಮಗಳು ನಾನು ಎಂದು ಹೇಳಲು ಹೆಮ್ಮೆ ಅನಿಸುತ್ತಿದೆ. ರಾಣಿ ಅಬ್ಬಕ್ಕಳ ಜೀವನವು ನಮಗೆ ನಮ್ಮ ಕನಸುಗಳನ್ನು ಹಿಡಿದಿಟ್ಟುಕೊಳ್ಳದೆ ನನಸು ಮಾಡಲು ಸ್ಫೂರ್ತಿಯಾಗಬೇಕು. ನಮಗೆ ನಮ್ಮ ಹಕ್ಕಿಗಾಗಿ ಹೋರಾಡಲು ನಾವು ಪುರುಷರೇ ಆಗಿರಬೇಕಾಗಿಲ್ಲ ಎಂದು ತೋರಿಸಿಕೊಟ್ಟವಳೆ ರಾಣಿ ಅಬ್ಬಕ್ಕ.
ಕಳೆದ ಬಾರಿ ಮಹಿಳೆಯರ ದಿನಾಚರಣೆದೊಂದಿಗೆ ನಾನು ಲಯನ್ಸ್ ಕ್ಲಬ್ ನವರು ಯೋಜಿಸಿದ ಮಹಿಳಾ ಪ್ರಧಾನ ಕಾರ್ಯಕ್ರಮಕ್ಕೆ ಪ್ರಮುಖ ಭಾಷಣಕಾರರಾಗಿ ನನ್ನನ್ನು ಆಹ್ವಾನಿಸಲಾಗಿತ್ತು ನನಗೆ ನೀಡಿದಂತ ಪ್ರಶಸ್ತಿ ಹಾಗೂ ಗೌರವಕ್ಕೆ ಆಭಾರಿಯಾಗಿದ್ದೇನೆ ಇಂತಹ ಪುನರವಕಾಶ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆಯಾದ 24 ಜನವರಿ ಈ ದಿವಸದಲ್ಲಿ ಇಂತಹ ವೇದಿಕೆ ನನಗೆ ಪುನಃ ಲಭ್ಯವಾಗಿದೆ ನನಗೆ ಸ್ಫೂರ್ತಿಯಾದ ದೀವಂತ ಮಹಿಳೆ ರಾಣಿ ಅಬ್ಬಕ್ಕಳ ಜೀವನ ಚರಿತ್ರೆಯನ್ನು ಇನ್ನಷ್ಟು ಮೆಲುಕು ಹಾಕುವಂತೆ ಮಾಡಿದ ತಮಗೆ ಧನ್ಯವಾದಗಳು ನಾನು ಗಂಡು ಹಾಗೂ ಹೆಣ್ಣು ಇಬ್ಬರ ಸಮಾನ ಇಬ್ಬರು ಸಮಾನರು ಎಂಬ ದೃಢ ನಂಬಿಕೆ ಇದ್ದವಳು ಮಾತ್ರ ದೇವೋ ಭವ ತಾಯಿಯು ತಾಯಿಯ ಪಾತ್ರವು ಅತ್ಯಂತ ಪ್ರಮುಖವಾದುದು ಎಂದು ನಾನು ನಂಬುತ್ತೇನೆ ಇಂದಿನ ಪೀಳಿಗೆಯ ಆಲೋಚನಾ ಪ್ರಕ್ರಿಯೆಯ ಆಕರಣವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವವಳು ತಾಯಿ ಮಗ ಹಾಗೂ ಮಗಳಿಗೆ ಸಮಾಜದಲ್ಲಿ ಸಮಾನತೆಯನ್ನು ಸ್ವೀಕರಿಸಲು ಕಲುಹಿಸಿಕೊಡುವ ಶಕ್ತಿ ಹೊಂದಿದುವವರಲೇ ತಾಯಿ ರಾಣಿ ಅಬ್ಬಕ್ಕಳನ್ನು ಮಾರ್ಗದರ್ಶಕಳಾಗಿ ಕಾಣುವಂತೆ ತಮ್ಮ ಮಕ್ಕಳಿಗೆ ಹಾಗೂ ಮುಂದಿನ ಜನಾಂಗಗಳಿಗೆ ತಿಳಿಯಬಯಸಿ ಇಷ್ಟು ಹೇಳಿ ನನಗೆ ಇಂದು ನೀಡಿದಂತ ಅವಕಾಶಕ್ಕೆ ಧನ್ಯವಾದಗಳು ಇತಿಹಾಸದಲ್ಲಿ ಉಲ್ಲೇಖಿಸಿದ ಸಂಗತಿಗಳನ್ನು ನಾನು ತಿಳಿಯದೆ ತಪ್ಪಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಇನ್ನೂ ಜಾಸ್ತಿ ಕಲೆಕ್ಷನ್ ಮಾಡಲಿಕ್ಕೆ ಕುಲದೀಪರು ಇನ್ನು ಮಾತಾಡಲಿಕ್ಕಿದ್ದಾರೆ ಅವರು ಬಹುಶಃ ಕರೆಕ್ಟ್ ಮಾಡಬಹುದು ನಾನು ತಪ್ಪಿದ್ದಲ್ಲಿ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪ್ರಿಯ ಬಲ್ಲಾಲ್ ಅವರಿಗೆ ಮಾತಿನ ಮೊದಲಲ್ಲೇ ನಾನೊಬ್ಬ ಡಾಕ್ಟರ್ ಇತಿಹಾಸ ಕಲಿತಿಲ್ಲ ಅಂತ ಹೇಳಿದರು ಆದರೆ ಇಷ್ಟೊಂದು ಸ್ಟಡಿ ಮಾಡಬೇಕಾದ್ರೆ ಬಹುಶಃ ಬಹಳಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿರಬೇಕು ಮುಂದಿನ ದಿನಗಳಲ್ಲಿ ಇತಿಹಾಸದ ಬಗ್ಗೆ ಟಾಕ್ ಕೊಡಲು ಕೂಡ ನೀವು ಬಹಳಷ್ಟು ಯೋಗ್ಯರಿದ್ದೀರಿ ಅನ್ನೋ ಒಂದು ಅನಿಸಿಕೆಗಳನ್ನು ಹೇಳುತ್ತಾ ತಮ್ಮ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ದಯಾನಂದ್ ಕತ್ತಲ್ ಸರ್ ಅವರಿದ್ದಾರೆ ಅವರ ಉಪಸ್ಥಿತಿಯನ್ನು ತಮ್ಮ ಮುಂದೆ ಗುರುತಿಸುತ್ತಿದ್ದೇನೆ ನಮ್ಮ ಈ ಕಾರ್ಯಕ್ರಮದ ಗೌರವ ಅತಿಥಿಗಳಾದಂತಹ ಚೌಟರ ಅರಮನೆ ಚೌಟರಸರು ಎಂ ಕುಲದೀಪ್ ಇವರನ್ನು ತಮ್ಮ ಮುಂದೆ ಒಂದು ವೇಳೆ ಪಟ್ಟದ ಪರಂಪರೆ ಮುಂದುವರಿಯುತ್ತಿದ್ದರೆ ಇವತ್ತು ಕುಲದೀಪ್ ರವರು ಚೌಟ ಅರಮನೆಯ ಅರಸರಾಗಿ ನಮ್ಮ ಮುಂದಿರುತ್ತಿದ್ದರು 1992 ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಸೌಮ್ಯರವರ ಪ್ರೀತಿಯ ಪತಿಯಾಗಿ ಅನನ್ಯ ಹಾಗೂ ಅನತಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳ ಪ್ರೀತಿಯ ತಂದೆಯಾಗಿದ್ದಾರೆ ಅವರ ಅರಮನೆಗೆ ಭೇಟಿ ಇತ್ತಾಗ ವಂಶಾವಳಿಯ ನಕ್ಷೆಯಲ್ಲಿ ರಾಣಿ ಅಬ್ಬಕ್ಕಳ ಹೆಸರು ನೋಡಿ ನಾವೆಲ್ಲರೂ ರೋಮಾಂಚನಗೊಂಡಿದ್ದು ನಿಜ ನಾವು ಆಯೋಜಿಸಿರುವ ಅಬ್ಬಕ್ಕ ಉತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಬ್ಬಕ್ಕಳ ವಂಶಸ್ಥರಾಗಿ ಅತಿಥಿ ಸ್ಥಾನದಲ್ಲಿರುವುದು ನಿಜವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಸಂತಸದ ಕ್ಷಣಗಳು ಎನ್ನುತ್ತಾ ಸರಳ ಸಜ್ಜನಿಕೆಯ ಶಾಂತ ಮನೋಭಾವದ ಸನ್ಮಾನ್ಯ ಕುಲದೀಪರ ಪರಿಚಯವನ್ನು ತಮಗೆ ನೀಡಿರುತ್ತೇವೆ ವಂದನೆಗಳು ಇನ್ನು ಮುಂದೆ ತಮ್ಮ ಮುಂದೆ ಎಂ ಕುಲದೀಪ್ ಮಾಗಣೆ ದೇವರಾದ ಸೋಮನಾಥ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ವಂದಿಸಿಕೊಂಡು ಚುಟುಕಾಗಿ ಒಂದೆರಡು ಮಾತನಾಡಲು ಬಯಸ್ತೇನೆ ವೇದಿಕೆಯಲ್ಲಿರುವ ಲಯನ್ಸ್ ಸೇವಾ ಸಂಸ್ಥೆಯ ಜಿಲ್ಲಾ ಗವರ್ನರ್ ಶ್ರೀಮತಿ ಮತ್ತು ಶ್ರೀ ಡಾಕ್ಟರ್ ಗೀತಾ ಪ್ರಕಾಶ್ ಅವರೇ ಶ್ರೀಮತಿ ಮತ್ತು ಶ್ರೀ ವಾಮನ್ ಮರುಳಿಯವರೇ ಡಾಕ್ಟರ್ ಪ್ರಿಯಾ ಬಳ್ಳಾಳ್ರವರೇ ವಸಂತ್ ಕುಮಾರ್ ಶೆಟ್ಟಿ ಅವರೇ ಸಂಜಿತ್ ಶೆಟ್ಟಿ ಅವರೇ ಹಾಗೂ ಲಯನ್ಸ್ ಸೇವಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ ಸೇರಿ ಇಲ್ಲಿ ಸೇರಿರುವ ಎಲ್ಲ ಲಯನ್ಸ್ ಸೇವಾ ಸಂಸ್ಥೆಯ ಸದಸ್ಯರುಗಳೇ ಹಾಗೂ ನೆರೆದಿರುವ ಸಭಿಕರೇ ಚೌಟರ ಅರಮನೆಯಲ್ಲಿ ಇದ್ದದ್ದಕ್ಕೆ ಮತ್ತು ಅದರ ಇತಿಹಾಸ ತಿಳಿದುಕೊಳ್ಳದೇ ಇದ್ದದ್ದಕ್ಕೆ ಇದು ನನಗೆ ಕೊಟ್ಟ ಒಂದು ಸಣ್ಣ ಶಿಕ್ಷೆ ಏಕೆಂದರೆ ಲಯನ್ಸ್ ಕ್ಲಬ್ಬಿನವರು ಬಂದ ಕೂಡಲೇ ನನಗೆ ಗೊತ್ತಾಯಿತು ಇವರು ಇನ್ನೂ ಬಿಡುವುದಿಲ್ಲ ಹಾಗಾಗಿ ನಮ್ಮ ಐಗಳ ಗಣಪತಿ ರಾವ್ರ ಪುಸ್ತಕವನ್ನು ಹುಡುಕಿ ತೆಗೊಂಡು ಬಂದು ಒಂದು ಸ್ವಲ್ಪ ಕಲಿಯುವ ಹಾಗೆ ಆಯಿತು ಶಾಲೆಗೆ ಹೋಗುವಾಗ ಸಮಾಜ ಕಲೀಲಿಲ್ಲ ಈಗ ಲಯನ್ಸ್ ಕ್ಲಬ್ಬಿನವರಿಂದಾಗಿ ಸ್ವಲ್ಪ ಸಮಾಜ ಕಲಿಯುವ ಹಾಗೆ ಆಯಿತು ಅದಕ್ಕಿಂತ ಮುಂಚೆ ನಮ್ಮ ಹೊಸಬೆಟ್ಟು ಚರ್ಚ್ ಇದೆ ಇಲ್ಲಿ ಈ ಭಾಗದ ಭಾಳ ಹಳೆಯ ಚರ್ಚ್
ಅಲ್ಲಿಯವರೊಮ್ಮೆ ಬಂದರು. ಈ ಚರ್ಚನ್ನು ಉಳಿಸಿದವರು ಅರಸರು, ರಕ್ಷಿಸಿದವರು ಅರಸರು, ಅವರ ಹೆಸರನ್ನು ಹೇಳಿ ನಮಗೆ ಅಂತ. ಹೆಸರನ್ನು ಹೇಳಲಿಕ್ಕೆ ನನಗೆ ಇಲ್ಲಿ ಗೊತ್ತುಂಟು. ಕಡೆಗೆ ಮನೆಯಲ್ಲಿ ಹುಡುಕಾಡಿದಾಗ ನನ್ನ ಮುತ್ತಾತನವರು ಒಂದು 1888 ಒಂದು ಕೋರ್ಟ್ ವ್ಯಾಜ್ಯ ಆಗಿತ್ತು. ಆ ವ್ಯಾಜ್ಯಕ್ಕೆ ಅವರು ಆ ಸಂದರ್ಭದ ನಮ್ಮ ವಂಶಾವಳಿಯನ್ನು, ಆಗಿನ ಸರ್ಕಾರ ಕೊಟ್ಟ ವಂಶಾವಳಿಯನ್ನು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಅದರಲ್ಲಿ ಆ ದಾಖಲೆಯಲ್ಲಿ ರಾಣಿ ಅಬ್ಬಕ್ಕನ ಹೆಸರು ಬರ್ತದೆ ಹಾಗೂ ನನ್ನ ಮುತ್ತಾತನ ಹೆಸರು ಅದರಲ್ಲಿ ಬರ್ತದೆ. ಅದು ನಮ್ಮಲ್ಲಿ ಇರುವ ಈಗ ಒಂದು ಆಫೀಷಿಯಲ್ ಏನು ಹೇಳ್ತೇವೆ ಇರುವ ಒಂದು ದಾಖಲೆ ಹೇಳಿದರೆ ಅದುವೇ ಅದರ ಮುಖೇನ. ಮತ್ತು ಆಗ ಆ ಚರ್ಚನ್ನು ರಕ್ಷಿಸಿದ ಅರಸರು ಅವರು 4ನೇ ಚನ್ನರಾಯ ಚಿಕ್ಕ ಚೌಟ್ರು ಅಂತ ಅವರ ಹೆಸರನ್ನು ಕೊಟ್ಟೆ. ಮತ್ತು ಇವರು ಹೇಳುವಾಗ ಚೌಟರು ಚೌಟರು ಅಂತ ಹೇಳ್ತಾರೆ, ಪಟ್ಟೆ ಆದರೆ ಮಾತ್ರ ಚೌಟರು, ಪಟ್ಟೆ ಆಗದಿದ್ದರೆ ಚೌಟರ್ ಅಲ್ಲ. ಅದು ಪಟ್ಟದ ಹೆಸರು, ಅದು ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ. ನನ್ನ ಮುತ್ತಾತ ಪಟ್ಟಕ್ಕೆ ಒಪ್ತಿದ್ದರೆ ಅವರು 26ನೇ ಚೌಟ್ರ ಆಗ್ತಿದ್ದರು. ಆ ಸಂದರ್ಭದಲ್ಲಿ ಒಂದು ಏನೋ ಒಂದು ವ್ಯಾಜ್ಯ ಆಗಿ 1867 1888 ಆ ವ್ಯಾಜ್ಯ ನಡೆದು 88 ನನ್ನ ಮುತ್ತಾತನಿಗೆ ಆ ಕೇಸ್ ಅವರ ಪರವಾಗಿ ಜಯ ಆಗ್ತದೆ. ಆದರೆ ಜಯ ಆಗಿ ಅವರ ಅರಮನೆಗೆ ಬರುವಾಗ ಅದಕ್ಕೆ ನಾವು ಮುಂಚಿನವರು ಅಲ್ಲಿರುವ ಎಲ್ಲ ಸಂಪತ್ತನ್ನು ಹಿಡ್ಕೊಂಡು ಹೋಗಿರ್ತಾರೆ. ಮತ್ತು ಆಗ ಯಾರು ಪಟ್ಟ ಕಟ್ಟಬೇಕಿತ್ತು ಅವರಿಗೂ ನನ್ನ ಮುತ್ತಾತನಿಗೂ ಒಂದು ಅಷ್ಟು ಒಳ್ಳೆಯ ಸಂಬಂಧ ಇಲ್ಲದ ಕಾರಣ ಅವರು ಆ ಪಟ್ಟವನ್ನು 1888 ನಿಲ್ಲಿಸಿದರು. ಹಾಗಾಗಿ ಆದರೂ ಒಂದು ಒಳ್ಳೆಯ ವಿಚಾರ ಹೇಳಿದರೆ ನಮಗೆ ಸಂಬಂಧಪಟ್ಟ ಪುತ್ತಿಗೆ ದೇವಸ್ಥಾನ ಏನಿದೆ ಸೋಮನಾಥೇಶ್ವರ ದೇವಸ್ಥಾನ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವರ ಕೃಪೆಯಲ್ಲಿ ನಾವೀಗ ಇದ್ದೇವೆ. ಇನ್ನು ರಾಣಿ ಅಬ್ಬಕ್ಕನ ವಿಚಾರಕ್ಕೆ ಬರುವಾಗ ಇನ್ನೊಂದು 5-6 ವರ್ಷ ಕಳೆದರೆ ರಾಣಿ ಅಬ್ಬಕ್ಕ ಈ ಮೂಡುಬಿದ್ರಿ ಮಣ್ಣಿನಲ್ಲಿ ಹುಟ್ಟಿ 500 ವರ್ಷ ಆಗ್ತದೆ. ಇತ್ತೀಚೆಗೆ ಮೂಡುಬಿದ್ರಿಯಲ್ಲಿ ರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ನಮ್ಮ ಅಭಯಚಂದ್ರ ಜೈನರವರು ಅದನ್ನು ಈ ಭಾಗವನ್ನು ರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮ ಅಂತ ನಾಮಕರಣ ಕೊಟ್ಟರು. ನಂತರ ಅಬ್ಬಕ್ಕನ ಪ್ರತಿಮೆ ಇತ್ತೀಚೆಗೆ ಪ್ರತಿಷ್ಠಾಪನೆ ಕೊಂಡಿದೆ. ತುಂಬ ತಡವಾಯಿತು ಎಂಬ ಬೇಸರ ಇದ್ದರೆ ಸಹ ಆಯಿತು ಎನ್ನುವ ಸಂತೋಷ ನಮಗಿದೆ. ಇದರ ಸಂಪೂರ್ಣ ಒಂದು ಮನ್ನಣೆಯನ್ನು ಶಾಸಕರಾದ ಶ್ರೀ ಉಮಾನಾಥ್ ಕೋಟೆಯಣ್ಣರವರಿಗೆ ಸಲ್ಲುತ್ತದೆ. ಅವರಿಗೆ ನಮ್ಮ ಚೌಟರ ಅರಮನೆ ಕುಟುಂಬಸ್ಥರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೂಡುಬಿದ್ರೆಯಲ್ಲಿ ಪ್ರಥಮ ಬಾರಿಗೆ ಈ ತುಳುನಾಡ ಹಬ್ಬಕ್ಕ ಉತ್ಸವವನ್ನು ಸಂಯೋಜಿಸಿರುವ ಲಯನ್ಸ್ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಂಯೋಜಕರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಹೆಚ್ಚು ನಾನು ಹೇಳೋದಿಲ್ಲ, ಯಾಕಂದರೆ ಡಾಕ್ಟರ್ ಪ್ರಿಯಾ ಬಳ್ಳಾಲ ಅವರು ನನಗಿಂತ ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ್ದಾರೆ. ನಾನು ಸ್ವಲ್ಪ ಮಾತ್ರ ಹೇಳ್ತೇನೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕ್ಕೆ ಓಬವ್ವ ಇವರೆಲ್ಲರಿಗೆ ಸಿಕ್ಕಿದ ಸ್ಥಾನ ಮಾನ ನಮ್ಮ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ತುಳುನಾಡ ರಾಣಿ ಅಬ್ಬಕ್ಕ ಇವರಿಗೆ ಸಿಗದೇ ಇರುವುದು ತುಂಬ ಬೇಸರದ ಸಂಗತಿ. ಇದಕ್ಕೆ ಮುಖ್ಯ ಕಾರಣ ಬ್ರಿಟಿಷರ ವಿರುದ್ಧದ ಹೋರಾಟ ಮಾತ್ರ ಸ್ವಾತಂತ್ರ್ಯ ಹೋರಾಟ ಎಂದು ಇತಿಹಾಸಕಾರರು ಹೇಳಿರುವುದೇ ಇದಕ್ಕೆ ಮುಖ್ಯ ಕಾರಣ. ಅದಲ್ಲದೆ ನಮ್ಮ ತುಳುನಾಡನ್ನು ಬ್ರಿಟಿಷರಿಗಿಂತ ಮೊದಲು ಈ ದೇಶಕ್ಕೆ ಬಂದು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದ ಮತ್ತು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ಚೌಟರ ರಾಣಿ ಅಬ್ಬಕ್ಕನವರ ತ್ಯಾಗ ಬಲಿದಾನಕ್ಕೆ ಬೇಕಾದಷ್ಟು ಪ್ರಾಮುಖ್ಯತೆ ಕೊಡದೇ ಇರುವುದರಿಂದ ರಾಣಿ ಅಬ್ಬಕ್ಕನವರಿಗೆ ವಿಶೇಷ ಸ್ಥಾನ ಸಿಗದೆ ಹೋಯಿತು. ಜೈನ ಮತಕ್ಕೆ ಸೇರಿದ ಚೌಟ ಅರಸು ಮನೆತನ ಸುಮಾರು 800 ವರ್ಷ ತುಳುನಾಡನ್ನು ಆಳಿದೆ. ಮೊದಲಿಗೆ ಸೋಮೇಶ್ವರದ ಉಳ್ಳಾಲವನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ತದನಂತರ ಕ್ರಿಸ್ತ ಶಕ 1245 ಹೊತ್ತಿಗೆ ಇಲ್ಲೇ ಹತ್ತಿರದ ಪುತ್ತಿಗೆಯಲ್ಲಿ ಕಾಯರ್ ಅರಮನೆ ಕಟ್ಟುತ್ತಾರೆ. ಕ್ರಮೇಣ ಮೂಡಬಿದ್ರೆಗೆ ಅರಮನೆಯನ್ನು 1643 ಸ್ಥಳಾಂತರಗೊಳ್ಳುತ್ತದೆ. ಈ ಕಾಲದ ಅರಸು
ಎರಡನೇ ತಿರುಮಲರಾಯ ಚೌಟ ತನ್ನ ಸೊಸೆ ಅಬ್ಬಕ್ಕನಿಗೆ ಚಿಕ್ಕ ಪ್ರಾಯದಲ್ಲಿ ಯುದ್ಧದ ವಿದ್ಯೆಯನ್ನು ಕಲಿಸುತ್ತಾರೆ. ಜೈನ ಗುರುವಿನ ಮುಖಾಂತರ ಜೈನ ಧರ್ಮದ ಶಿಕ್ಷಣವನ್ನು ಕಲಿಸ್ತಾರೆ. ಕ್ರಿಸ್ತಶಕ 1545 ರಾಣಿ ಅಬ್ಬಕ್ಕನಿಗೆ ಪಟ್ಟ ಆಗ್ತದೆ ಮತ್ತು ಬಂಗರಸರ ಜೊತೆ ವಿವಾಹವಾಗ್ತದೆ. ಈ ಕಾಲದಲ್ಲಿ ನಮ್ಮ ತುಳುನಾಡಿಗೂ ಅರಬ್ ದೇಶಕ್ಕೂ ವಾಣಿಜ್ಯ ವ್ಯವಹಾರ ಸಂಬಂಧ ಇತ್ತು. ಈ ಸಮಯದಲ್ಲಿ ಪೋರ್ಚುಗೀಸರಿಗೆ ತುಳುನಾಡು ಸಂಪತ್ತಿನ ಮೇಲೆ ಕಣ್ಣು ಬೀಳುತ್ತದೆ. ಪಶ್ಚಿಮ ಕಡಲಿನ ಊರಾದ ಮಂಗಳೂರು, ಉಳ್ಳಾಲ, ಬಸರೂರು, ಭಟ್ಕಳದಲ್ಲಿ ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯದ ಒಪ್ಪಿಗೆ ಪಡೆದು ಇಲ್ಲಿಯ ವ್ಯಾಪಾರಸ್ಥರ ಮೇಲೆ ಸುಂಕ ವಸೂಲಿಗೆ ಮುಂದಾಗುತ್ತಾರೆ. ಈ ಊರಿನ ರಾಜರುಗಳು ಕಪ್ಪ ಕೊಡಬೇಕೆಂದು ನಾನಾ ರೀತಿಯಲ್ಲಿ ಕಿರುಕುಳ ಕೊಡುತ್ತಾರೆ. ಕಪ್ಪ ಕೊಡಲು ಒಪ್ಪದಿರುವ ರಾಜರುಗಳನ್ನು ಸೈನ್ಯದ ಬಲದಲ್ಲಿ ಸೋಲಿಸಿ ಬಲಾತ್ಕಾರದಲ್ಲಿ ಕಪ್ಪ ವಸೂಲಿ ಮಾಡುತ್ತಿದ್ದರು. ಆದರೆ ಈ ಕಪ್ಪ ಕೊಡಲು ತನ್ನ ಆತ್ಮಸಾಕ್ಷಿ ಒಪ್ಪದಿದ್ದಾಗ ರಾಣಿ ಅಬ್ಬಕ್ಕ ಕಪ್ಪ ಕೊಡಲು ಆಕ್ಷೇಪಿಸುತ್ತಾರೆ. ಈ ಕೋಪದಲ್ಲಿ ಪೋರ್ಚುಗೀಸರು ಪದೇ ಪದೇ ಸೈನ್ಯದ ಬಲದಲ್ಲಿ ಯುದ್ಧಕ್ಕೆ ಬಂದು ಉಳ್ಳಾಲದ ಊರಿಗೆ ಬೆಂಕಿ ಹಚ್ಚುತ್ತಾರೆ. ಆದರೆ ಪ್ರತಿ ಬಾರಿಯೂ ಒಂದು ಚೂರು ಹಿಂಜರಿಯದ ಅಬ್ಬಕ್ಕ ಉಳ್ಳಾಲದ ಮೊಗವೀರರು ಮತ್ತು ಮಾಪಿಳ್ಳೆಯವರ ಸೈನ್ಯದ ಬಲದಲ್ಲಿ ಸ್ವತಃ ಯುದ್ಧದ ಕಣಕ್ಕೆ ಇಳಿದು ಹೋರಾಡಿ ಪರದೇಶಿಗರು ಈ ಮಣ್ಣಿಗೆ ಕಾಲೂರದಂತೆ ಪ್ರಯತ್ನ ಪಡುತ್ತಾರೆ. ಅಬ್ಬಕ್ಕನ ಧೈರ್ಯ ಸಾಹಸ ಕಣ್ಣಲ್ಲಿ ನೋಡಿದ ಪೋರ್ಚುಗೀಸರು ಅಭಯ ರಾಣಿ ಎಂದು ಅವರ ದಸ್ತಾವೇಜಿನಲ್ಲಿ ಉಲ್ಲೇಖ ಮಾಡಿರುತ್ತಾರೆ. ಶತ್ರುಗಳಿಗೆ ಸಿಂಹಸ್ವಪ್ನ ಆಗಿ ಸ್ವಾಭಿಮಾನದಲ್ಲಿ ತಲೆ ಎತ್ತಿ ಪರದೇಶಿಗರು ತುಳುನಾಡಿನಲ್ಲಿ ನೆರವೂರದಂತೆ ಸುಮಾರು 40 ವರ್ಷಗಳ ಕಾಲ ತಲೆ ಎತ್ತಿದ ಚೌಟರ ರಾಣಿ ಅಬ್ಬಕ್ಕನನ್ನು ನಮ್ಮ ರಾಜ್ಯ ನಮ್ಮ ದೇಶ ಮರೆಯಬಾರದು. ಇನ್ನಾದರೂ ನಮ್ಮ ಸರಕಾರ ರಾಣಿ ಅಬ್ಬಕ್ಕನ ಹೋರಾಟದ ವಿಚಾರ ನಮ್ಮ ಶಾಲೆ ಕಾಲೇಜಿನ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕೆಂದು ನಮ್ಮ ಆಸೆ. ಯಾಕಂದರೆ ಆಗಿನ ಕಾಲದಲ್ಲಿ ಚೌಟರ ರಾಣಿ ಅಬ್ಬಕ್ಕ ಇಲ್ಲದಿರುತ್ತಿದ್ದರೆ ಗೋವಾ ರಾಜ್ಯವನ್ನು 500 ವರ್ಷ ಆಳ್ವಿಕೆ ಮಾಡಿ ಅಲ್ಲಿಯ ಸಂಪತ್ತನ್ನು ಲೂಟಿ ಮಾಡಿದ, ಹಾಳು ಮಾಡಿದ, ಹಲವಾರು ದೇವಸ್ಥಾನವನ್ನು ನೆಲಸಮ ಮಾಡಿ ಸಂಸ್ಕೃತಿಯನ್ನು ಹಾಳು ಮಾಡಿದ ರೀತಿಯಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯವು ಪೋರ್ಚುಗೀಸರ ವಶದಲ್ಲಿ ಇರುತ್ತಿದ್ದು ಎನ್ನುವುದನ್ನು ಮರೆಯುವಂತಿಲ್ಲ. ಇಂಥ ಸ್ವಾಭಿಮಾನ, ಧೈರ್ಯ, ಸಾಹಸ, ಸಕಾರ ಮೂರ್ತಿಯಾದ ಆ ಚೌಟರ ರಾಣಿ ಅಬ್ಬಕ್ಕನ ಚೇತನಕ್ಕೆ 1000 ನಮನಗಳು. ಇಲ್ಲಿ ಸೇರಿರುವ ಎಲ್ಲ ಲಯನ್ಸ್ ಸಂಸ್ಥೆಯ ಸದಸ್ಯರುಗಳಿಗೆ ಮತ್ತು ಇಲ್ಲಿ ಸೇರಿರುವ ಸಭಿಕರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಉಳಿತನ್ನು ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಮನ ಮರಳಿಯವರು ಡಾಕ್ಟರ್ ಪ್ರಿಯ ಬಲ್ಲಾಲ್ ಹಾಗೂ ಚೌಟರ ಸಮನೆಯ ಎಂ ಕುಲ್ದೀಪ್ ಇವರಿಗೆ ಸ್ಮರಣಿಕೆ ಅನಿತ ಗೌರವಿಸ್ತಾ ಇದ್ದಾರೆ. ಸುಮಂಗಳವಿ ಇವರನ್ನ ತಮ್ಮ ಮುಂದೆ ಪರಿಚಯಿಸಲಿಕ್ಕಿದ್ದಾರೆ ದೇವಿಕಾ ಇವರು. ಬಿಎಡ್ ಪದವೀಧರಾಗಿರುವ ಇವರು ಪ್ರಸ್ತುತ ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಬಲ್ಯುಟ್ಟು ಇಲ್ಲಿ ಶಿಕ್ಷಕಿಯಾಗಿರುತ್ತಾರೆ. 9 ವರ್ಷಗಳ ಶಿಕ್ಷಣ ವೃತ್ತಿಯ ಅನುಭವ ಹಾಗೂ ಸಾಹಿತ್ಯ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ತೀರ್ಪುಗಾರರಾಗಿ ಮೂಡಬಿದ್ರೆ ಗಣೇಶೋತ್ಸವ, ಮೊಸರು ಕುಡಿಕೆ, ಯುವಜನೋತ್ಸವ ಹಾಗೂ ಇತರ ಸಾಂಸ್ಕೃತಿಕ ಸ್ಪರ್ಧೆಗಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಉತ್ಸಾಹಿ ಬಾಲಕರು ಮತ್ತು ಬಾಲಕಿಯರ ತಂಡವಾದ ದೇಯಿ ಬೈ ದೇತಿ ಕಲಾ ಸಂಘ ತಂಡವನ್ನು ಕಟ್ಟಿ ಹಲವಾರು ಕಡೆ ತುಳುನಾಡ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಗಿಟ್ಟಿಸಿಕೊಂಡಿರುವ ಸುಮಂಗಳ ವಿ ಅವರಿಗೆ ಲಯನ್ಸ್ ಕ್ಲಬ್ 317D ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಗ್ರಾಮಾಂತರ ಪ್ರದೇಶವಾದ ಬೆಳ್ತಂಗಡಿ ತಾಲೂಕಿನಲ್ಲಿ ಜನನ ಪ್ರಾಥಮಿಕ ಶಿಕ್ಷಣ ಸ್ಥಳೀಯ ಶಾಲೆಯಲ್ಲಿ ಡಿಪ್ಲೊಮೊ ಇನ್ ಸಿವಿಲ್ನಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರುವ ಇವರನ್ನು ಕೈ ಬೀಸಿ ಕರೆದಿದ್ದು ತನ್ನ ಮಾನಸಿಕ ತುಳುಮ ಕಲೆಯನ್ನು ಅರಸಿತ್ತು. ಶಾಸ್ತ್ರೀಯ ಸಂಗೀತ, ಜಾನಪದ ಸಂಗೀತ, ಭರತನಾಟ್ಯ, ಪಾಶ್ಚಾತ್ಯ ನಾಟ್ಯ ಕರಗತ ಮಾಡಿದ್ದ ಇವರು ಶಾಲಾ ಕಾಲೇಜುಗಳಲ್ಲಿ ತನ್ನ ನೈಪುಣ್ಯತೆಯನ್ನು ಪ್ರದರ್ಶಿಸುತ್ತಾ ಪ್ರತಿಭಾ ಕಾರಂಜಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಜಿಲ್ಲಾ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುವಜನ ಮೇಳದಲ್ಲಿ ನೃತ್ಯ ಪ್ರದರ್ಶನ ನೀಡಿ ರಾಜ್ಯದ ಉದ್ದಗಲಕ್ಕೂ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿರುತ್ತಾರೆ. ತನ್ನ ಪ್ರತಿಭೆಯನ್ನು ಇತರರಿಗೆ ಕೊಡುಗೆಯಾಗಿ ನೀಡಿ
ಆಸಕ್ತರಿಗೆ ತರಬೇತಿ ನೀಡಿ ಹಲವಾರು ಪ್ರತಿಭೆಗಳನ್ನು ಸಮಾಜಕ್ಕೆ ನೀಡಿದ ಹೆಮ್ಮೆಯ ಹೆಗ್ಗಳಿಕೆ ಇವರದು. ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಪ್ರಶಸ್ತಿ ಪುರಸ್ಕಾರ ಯುವ ಪ್ರಶಸ್ತಿ ಪುರಸ್ಕಾರವನ್ನು ತನ್ನದಾಗಿಸಿ ಹಿರಿಮೆ ಇವರದು. ಯುವ ಪ್ರತಿಭೆಯಾದ ಅಶ್ವಿನಿ ಕೆ ಎನ್ ಇವರಿಗೆ ಲಯನ್ಸ್ ಜಿಲ್ಲೆ 317 ಡಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಈಗ ದಯವಿಟ್ಟು ತೀರ್ಪುಗಾರರಲ್ಲಿ ಒಬ್ಬರು ತಮ್ಮ ಅನಿಸಿಕೆಯನ್ನು ಹೇಳಬೇಕು, ಹಾಗೆಯೇ ನಿಮ್ಮ ತೀರ್ಪನ್ನು ಸಭೆಯ ಮುಂದಿಡಬೇಕಾಗಿ ವಿನಂತಿಸ್ತಿದೆ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೀಳಿಲ್ಲ, ಭಾನುವಿಂದಧಿಕ ಬೆಳಕಿಲ್ಲ, ಜಗದೊಳು ಜ್ಞಾನವೇ ಮಿಗಿಲು ಸರ್ವಜ್ಞ. ದೀಪವನ್ನು ಹಚ್ಚುತ್ತೇನೆ ನಾನು, ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಲೆಂದಲ್ಲ, ಇಡೀ ಜಗತ್ತನ್ನು ಬೆಳಗಲೆಂದು. ಇಡೀ ಜಗತ್ತಿಗೆ ಬೆಳಕಾದಂತಹ ವೀರರಾಣಿ ಹಬ್ಬಕ್ಕೋತ್ಸವದ ಈ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಒಟ್ಟು 8 ಜನ ಸ್ಪರ್ಧಾರ್ಥಿಗಳು ಪಾಲ್ಗೊಂಡಿದ್ದರು. ಎಲ್ಲರೂ ವಿಭಿನ್ನ ವಿನೂತನ ವಿಶಿಷ್ಟ ಶೈಲಿಯಲ್ಲಿ ತನ್ನ ಒಂದು ಏನು ವೇಷಭೂಷಣ ಸ್ಪರ್ಧೆಯನ್ನು ವೇದಿಕೆಯಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಹೀಗೆ ರಾಷ್ಟ್ರಭಕ್ತಿ, ಈ ಒಂದು ಕೆಚ್ಚೆದೆಯ ಒಂದು ದೇಶಪ್ರೇಮ, ದೇಶ ಪ್ರೇಮವನ್ನು ಬಿತ್ತರಿಸುವಂತಹ ಈ ಒಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಒಟ್ಟಿಗೆ ಎಲ್ಲರೂ ಒಂದು ವಿಶಿಷ್ಟ ರೀತಿಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಭಿನ್ನವಾದ ರೀತಿಯಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಹೀಗೆ ಇಲ್ಲಿ ಇಬ್ಬರಿಗೆ ಬಹುಮಾನವನ್ನು ಘೋಷಿಸುವುದೆಂದು ಲಯನ್ಸ್ ಕ್ಲಬ್ ತೀರ್ಮಾನಿಸಿರುತ್ತದೆ. ಅವರ ಇಬ್ಬರ ಹೆಸರುಗಳು ಈ ರೀತಿ ಇದೆ. ಮೊದಲಿಗೆ ದ್ವಿತೀಯ ಸ್ಥಾನವನ್ನು ಸೀರಿಯಲ್ ನಂಬರ್ 2 ಪ್ರಜ್ಞಾ ಭಂಡಾರಿ ಛೋಟಾ ಮಂಗಳೂರು ಕ್ಲಬ್ ಇವರು ಪಡ್ಕೊಂಡಿದ್ದಾರೆ. ಪ್ರಜ್ಞಾ ಭಂಡಾರಿ ಛೋಟಾ ಮಂಗಳೂರು ಕ್ಲಬ್ ಇವರು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ಪ್ರಜ್ಞಾ ಭಂಡಾರಿ. ಪ್ರಜ್ಞಾ ಭಂಡಾರಿ ಅವರು ವೇದಿಕೆಗೆ ಬಂದು ಲಯನ್ಸ್ ಜಿಲ್ಲಾ ಗವರ್ನರ್ ದಂಪತಿಗಳಿಂದ ಈ ಒಂದು ಅವಾರ್ಡ್ ಅನ್ನು ಸ್ವೀಕರಿಸಿಕೊಳ್ಬೇಕು ವಿನಂತಿಸ್ತೇನೆ. ಪ್ರಜ್ಞಾ ಭಂಡಾರಿ ಅಭಿನಂದನೆಗಳು ಪ್ರಜ್ಞಾ ಭಂಡಾರಿ ಇವರಿಗೆ. ಹಾಗೆ ನಾವು ನೀವೆಲ್ಲರೂ ತುಂಬಾ ಕಾತರದಿಂದ ಕಾದಿರುವಂತಹ ಪ್ರಥಮ ಬಹುಮಾನದ ಸ್ಪರ್ಧಾರ್ಥಿ ಪ್ರತಿಭಾ ಸಾಲ್ಯನ್ ಮಂಗಳದೇವಿ ಕ್ಲಬ್ ಪ್ರಥಮ ಬಹುಮಾನಿ ಪ್ರತಿಭಾ ಸಾಲ್ಯನ್ ಅಭಿನಂದನೆಗಳು. ವೀರರಾಣಿಯ ಸಾಹಸಗತೆಯನ್ನು ವಿಶೇಷವಾಗಿ ವಿಭಿನ್ನವಾಗಿ ಈ ವೇದಿಕೆಯಲ್ಲಿ ವಿನೂತನ ಶೈಲಿಯಲ್ಲಿ ಅಭಿವ್ಯಕ್ತಪಡಿಸಿದಂತಹ ಪ್ರಜ್ಞಾ ಸಾಲ್ಯನ್ ಮಂಗಳದೇವಿ ಕ್ಲಬ್ ಎಲ್ರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು ಸರ್. ವಂದನೆಗಳು ಸುಮಂಗಳವಿ. ದಯವಿಟ್ಟು ನಮ್ಮ ಇಬ್ಬರು ತೀರ್ಪುಗಾರರಾದಂಥ ಅಶ್ವಿನಿ ಕೆ ಎಸ್ ಹಾಗೂ ಸುಮಂಗಳವಿ ಇವರನ್ನು ಸ್ಮರಣಿಕೆ ನೀಡಿ ನಮ್ಮ ಗವರ್ನರ್ ದಂಪತಿಗಳು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೇಶಾದ್ಯಂತ ಸಾವಿರಾರು ಜನ ಭಾಗವಹಿಸಿದ್ದಾರೆ, ಸ್ಪರ್ಧಿಸಿದ್ದಾರೆ. ಅದರಲ್ಲಿ ಕೇವಲ 13 ಜನ ಮಾತ್ರ ಸ್ಪರ್ಧೆಯ ಫೈನಲ್ ಹಂತಕ್ಕೆ ತಲುಪಿರುತ್ತಾರೆ. ಅದರಲ್ಲೂ ಕರ್ನಾಟಕದಿಂದ ಒಬ್ಬರು ಮಾತ್ರ. ಆ ಕರ್ನಾಟಕದಿಂದ ಆಯ್ಕೆಯಾದಂಥ ಒಬ್ಬರು ನಮ್ಮ ಲಯನ್ಸ್ ಜಿಲ್ಲೆಯ ಒಂದು ಅಂಗ, ಹಾಗೇ ಈ ಒಂದು ಕಾರ್ಯಕ್ರಮ ನಡೆಯುತ್ತಿರುವಂಥ ಈ ಮೂಡಬಿದ್ರೆಯ ಪ್ರತಿಭೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಿದೆ. ಅವರೇ ನಿಹಾಲ್ ತವರು. ನಿಹಾಲ್ ತವರವರು ಕಾರ್ಯಕ್ರಮದ ಪಾಲುವಿಕೆಯಲ್ಲಿ ಅಲ್ಲೇ ಇರುವುದರಿಂದ ಅವರ ಪರವಾಗಿ ಅವರ ತಂದೆ ಹೆರಾಲ್ ತವರವರು ಸ್ಮರಣಿಕೆಯನ್ನು ಮಗನ ಪರವಾಗಿ ಒಂದು ಸ್ಮರಣಿಕೆಯನ್ನು ಜಿಲ್ಲಾ ಗವರ್ನರ್ ದಂಪತಿಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಪರ್ಧೆಯಲ್ಲಿ ಪ್ರಮುಖ ಪಾತ್ರದಲ್ಲಿ ಇರುವಂತಹ ನಿಹಾಲ್ ತವರು ಇವರ ಪರವಾಗಿ ತಂದೆ ಹೆರಾಲ್ ತವರು ಇವರಿಗೆ ಅಭಿನಂದನೆಗಳು. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ
ಉಳ್ಳಾಲದ ರಾಣಿ ಅಬ್ಬಕ್ಕ, ಈಗ ಸನ್ಮಾನ್ಯ ಕುಲದೀಪ್ ಎಂ ಅವರು ಹೇಳಿದಂತೆ ರಾಣಿಯಾಗಿ ಮೆರೆಯಬೇಕಿತ್ತು. ನಮ್ಮ ಇತಿಹಾಸಕಾರರ ತಪ್ಪಿನಿಂದಾಗಿ ಈ ಒಂದು ಬೇಸರದಲ್ಲಿ ನಾವಿದ್ದೇವೆ. ಆದರೆ ಜವನೇರು ಕುಡ್ಲ ಎನ್ನುವಂಥ ಈ ಒಂದು ತಂಡ, ಜವನೇರು ಬೆದ್ರ ಎನ್ನುವಂಥ ತಂಡ, ಇದರ ಸ್ಥಾಪಕಾಧ್ಯಕ್ಷರಾದಂಥ ಅಮರಕೋಟೆ ಇವರ ನೇತೃತ್ವದಲ್ಲಿ ಸರಿಸುಮಾರು 2015 ರಾಣಿ ಅಬ್ಬಕ್ಕನನ್ನು ಮಂಗಳೂರು ಹಾಗೂ ಮೂಡಬಿದ್ರೆಯಲ್ಲಿ ಖ್ಯಾತಿಯನ್ನು ಇವರ ಖ್ಯಾತಿಯನ್ನು ಎಲ್ಲರಿಗೂ ಪಸರಿಸಬೇಕು ಅನ್ನೋ ಸದುದ್ದೇಶವನ್ನು ಇಟ್ಟುಕೊಂಡು ಚೌಟರ ಅರಸರ ಮನೆಯ ಮುಂದೆ ಒಂದು ಮಿನಿ ಪಾರ್ಕ್, ಹಾಗೆಯೇ ಅಬ್ಬಕ್ಕನ ಪುತ್ಥಳಿಯನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜವನೇರು ಬೆದ್ರ ಈ ತಂಡದ ಎಲ್ಲ ತಂಡದ ಸದಸ್ಯರುಗಳು ಈ ಒಂದು ಬಹಳ ಉತ್ಸುಕತೆಯಿಂದ ರಾಣಿ ಅಬ್ಬಕ್ಕನ ಹೆಸರು ಇನ್ನಷ್ಟು ಪ್ರಚಾರಕ್ಕೆ ಬರಬೇಕು ಎನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಬಹಳ ಯಾವುದೇ ಫಲಾಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಈ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ. ಇವರ ಈ ಒಂದು ಕೆಲಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ತುಳುನಾಡ ಹಬ್ಬಕ್ಕ ಉತ್ಸವದ ಪರವಾಗಿ ಅವರ ಸ್ಥಾಪಕಾಧ್ಯಕ್ಷರಾದಂಥ ಅಮರಕೋಟೆ ದಯವಿಟ್ಟು ತಾವಿದ್ದರೆ ನಮ್ಮ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿದುಷಿ ರೇಷ್ಮಾ ನಿರ್ಮಲ್ ಭಟ್ ಇವರ ತಂಡದಿಂದ ವೀರರಾಣಿ ಹಬ್ಬಕ್ಕ ನೃತ್ಯ ರೂಪಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ರೇಷ್ಮಾ ನಿರ್ಮಲ್ ಭಟ್ರವರು ತನ್ನ ಸುಮಾರು 73 ಶಿಷ್ಯ ವೃಂದದೊಂದಿಗೆ ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ನೀಡಿದವರಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮವನ್ನು ನೀಡಿದ್ದಾರೆ ತನ್ನ ಶಿಷ್ಯವೃಂದದಿಂದ. ಹಾಗೆಯೇ ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ನಾಟಕ ಭವನದಲ್ಲೂ ಕೂಡ ತಮ್ಮ ಶಿಷ್ಯವೃಂದದಿಂದ ಕಾರ್ಯಕ್ರಮವನ್ನು ನೀಡಿದಂತಹ ರೇಷ್ಮಾ ನಿರ್ಮಲ್ ಭಟ್ರವರು 73 ಮಂದಿ ತನ್ನ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಈ ಒಂದು ಸೇವೆಯನ್ನು ನೀಡುತ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ದಯವಿಟ್ಟು ಅವರೇ ಹಾಗೆಯೇ ಇಂದು ಹೈಯೆಸ್ಟ್ ರಿಜಿಸ್ಟ್ರೇಷನ್ ಕ್ಲಬ್ ಅವಾರ್ಡ್, ಅತ್ಯಧಿಕ ನೋಂದಣಿ ಮಾಡಿದಂತಹ ಕ್ಲಬ್ ಅವಾರ್ಡ್ ಒಂದಿದೆ, ಅದನ್ನು ಪಡ್ಕೊಂಡವರು ಲಯನ್ಸ್ ಕ್ಲಬ್ ಬಂಟ್ವಾಳ. ಲಯನ್ಸ್ ಕ್ಲಬ್ ಬಂಟ್ವಾಳದ ಅಧ್ಯಕ್ಷರು ಅಥವಾ ಪದಾಧಿಕಾರಿ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಇದರ ಹಿಂದೆ ದುಡಿದವರು ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ಪ್ರಮುಖ ಕೆಲವರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ. ಲಯನ್ ವಿನೋದ್ ದೇವಸ್ಯ, ಲಯನ್ ಜಗದೀಶ್ ಎಡಪಡಿತಾಯ. ಒಟ್ಟು ರಿಜಿಸ್ಟ್ರೇಷನ್ 328, ಟೋಟಲ್ 35 ಕ್ಲಬ್ನಿಂದ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಧನ ಸಹಾಯ ನೀಡಿದವರು ತುಂಬ ಜನ ಇದ್ದಾರೆ. ಅದರಲ್ಲೂ 10,000 ಹೆಚ್ಚಿನ ಧನ ಸಹಾಯ ನೀಡಿದಂಥ ದಾನಿಗಳು ಭಾರತಿ ಬಿಎಂ, ಲಯನ್ಸ್ ಕ್ಲಬ್ ಮಿಲಗ್ರೀಸ್, ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಮ್ಯಾಲ್ವಿನ್ ಡಿಸೋಜ, ಲಯನ್ಸ್ ಕ್ಲಬ್ ಕಿನ್ನಿಗೋಳಿ, TDF ಮ್ಯಾನೇಜಿಂಗ್ ಪಾರ್ಟ್ನರ್ ಸುಧಾ ಶೆಟ್ಟಿ, ನಮ್ಮ ಸೆಕೆಂಡ್ VDG ಹಾಗೂ ಸಕಲೇಶ್ಪುರದಲ್ಲಿ ಸುರಭಿ ಹೋಟೆಲ್ನ ಮಾಲಕರಾದಂಥ ನಮ್ಮ ಸನ್ಮಿತ್ರ ಸಂಜಿತ್ ಶೆಟ್ಟಿ ಅವರು, ಹಾಗೆಯೇ ಡಾಕ್ಟರ್ KN ಶೆಟ್ಟಿ ಲಯನ್ಸ್ ಕ್ಲಬ್ ಮೂಡಬಿದ್ರಿ, ಸಂಜೀವ ಶೆಟ್ಟಿ MJF ಕದ್ರಿ ಹಿಲ್ಸ್, ಭಾರತಿ ಬಿಎಂ, ಮ್ಯಾಲ್ವಿನ್ ಡಿಸೋಜ, ಸುಧಾ ಶೆಟ್ಟಿ, ಸರೋಜ್ ಚಂದ್ರ, ಲಯನ್ ಸಂಜಿತ್ ಶೆಟ್ಟಿ, ಡಾಕ್ಟರ್ KN ಶೆಟ್ಟಿ, ಸಂಜೀವ ಶೆಟ್ಟಿ, MJF ಕದ್ರಿ ಹಿಲ್ಸ್.
ರಿಜಿಸ್ಟ್ರೇಷನ್ ಮಾಡಿಸಿ ಕೇಳಿದ್ದೇವೆ. ಅದರಲ್ಲಿ ಯಾರು ಲಕ್ಕಿ ವಿನ್ನರ್ ಆಗ್ತಾರೋ ಅವರಿಗೆ ಚಿನ್ನದ ನಾಣ್ಯವನ್ನು ಗೆಲ್ಲುವಂಥ ಅವಕಾಶವಿದೆ. ಇದನ್ನು ಜಗದೀಶ್ ವಿಪೈ ಹಾಗೂ ಸುಧಾಕರ್ ಶೆಟ್ಟಿಯವರು ನಮ್ಮ ವಸಂತ್ ಕುಮಾರ್ ಶೆಟ್ಟಿಯವರ ಮೂಲಕ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿಕ್ಸ್ ಆಶಾ ನಾಗರಾಜರಾವ್ ನೇತ್ರಾವತಿ ಕ್ಲಬ್. ನಾಗರಾಜರಾವ್ ನೇತ್ರಾವತಿ ನೇತ್ರಾವತಿ ಕ್ಲಬ್ ನೇತ್ರಾವತಿ ಕ್ಲಬ್ ಆಶಾ ನಾಗರಾಜ್ ಅವರ ಹಸ್ಬೆಂಡ್ ದಯಮಾಡಿ ವೇದಿಕೆ ಬರಬೇಕು. ಸೆಕೆಂಡ್ ವಿಜಿಟಿ ಸಂಜಿತ್ ಶೆಟ್ಟಿಯವರು ಇದನ್ನು ನಡೆಸ್ಕೊಡ್ಬೇಕು. ಸೆಕೆಂಡ್ ವಿಜಿಟಿ ಸಂಜಿತ್ ಶೆಟ್ಟಿ. ಎರಡು ಬಹುಮಾನಗಳಿದೆ, ಮಲಬಾರ್ ಗೋಲ್ಡ್ ಗವರ್ನವರಿಂದ ಎರಡು ಅದೃಷ್ಟ ಲಕ್ಕಿ ವಿನ್ನರ್ಸ್. ಇನ್ನೊಂದು ಸಂಜಿತ್ ಶೆಟ್ಟಿಯವರು ತೆಗಿಬೇಕು. ಮೋಹನ್ ಕೊಪ್ಪಲ, ಮೋಹನ್ ಕೊಪ್ಪಲ. ಅನಂತಕೃಷ್ಣ, ಅನಂತಕೃಷ್ಣ ಬೆಳ್ತಂಗಡಿ, ಅನಂತಕೃಷ್ಣ ಬೆಳ್ತಂಗಡಿ. ಮಲಗರ್ ಮಲಬಾರ್ ಗೋಲ್ಡ್ನ ಇಬ್ಬರು ಲಕ್ಕಿ ವಿನ್ನರ್ಸ್ಗಳು ಮೋಹನ್ ಕೊಪ್ಪಲ ಹಾಗೂ ಅನಂತಕೃಷ್ಣ. ನಮ್ಮ ಸಮಿತಿಯ ಸದಸ್ಯರುಗಳು ಯಾರು ಅತ್ಯಂತ ಹೆಚ್ಚು ಇದಕ್ಕಾಗಿ ಒಂದು ಕಾರ್ಯಕ್ರಮಕ್ಕೆ ಧನ ಸಂಗ್ರಹ ಮಾಡುತ್ತಾರೋ ಅವರಿಗೆ ಹೆಚ್ಚು ಧನ ಸಂಗ್ರಹಿಸಿದ ಡಿ ಸಿಗಳಲ್ಲಿ ಲಯನ್ ಸುಧಾಕರ್ ಶೆಟ್ಟಿ ಕಿನ್ನಿಗೋಳಿ ಲಯನ್ಸ್ ಕ್ಲಬ್ ಇವರು. ವೇಣಿ ಮರಳಿ ಹಾಗೂ ಹೋಮನ್ ಮರಳಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಬಹಳ ಮುಖ್ಯವಾದಂಥ ರಾಜ್ಯಪಾಲ ದಂಪತಿಗಳನ್ನು ವೇಣಿ ಮರಳಿ ಹಾಗೂ ವಾಮನ್ ಮರಳಿ ಇವರು. ಫಸ್ಟ್ ವಿ ಡಿ ಜಿ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಸೆಕೆಂಡ್ ವಿ ಡಿ ಜಿ ಸಂಜೀವ್ ಶೆಟ್ಟಿ ಇವರನ್ನು ಕೂಡ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ವಿ ಡಿ ಜಿ ವಸಂತ್ ಕುಮಾರ್ ಶೆಟ್ಟಿ ಇವರಿಗೆ ಗೌರವದ ಸ್ಮರಣಿಕೆ ವಿನಿಮರಳಿ ದಂಪತಿಗಳಿಂದ. ಸೆಕೆಂಡ್ ವಿ ಡಿ ಜಿ ಸಂಜಿತ್ ಶೆಟ್ಟಿ ಇವರಿಗೆ ಗೌರವದ ಸ್ಮರಣಿಕೆ ಮುಖ್ಯ ಸಂಯೋಜಕರಾದಂಥ ವಿನಿಮರಳಿ ಇವರಿಂದ. ಈಗ ತಮ್ಮ ಸಂಪುಟದ ಎಲ್ಲ ಸದಸ್ಯರುಗಳನ್ನು ವೇಣಿ ಮರಳಿ ದಂಪತಿಗಳು ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದರಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರುಗಳನ್ನು ಸ್ಮರಣಿಕೆ ನೀಡಿ ಗೌರವಿಸುವುದು. ಶಿಪಾನಿ ಶೆಟ್ಟಿ, ಜಿ ಆರ್ ಶೆಟ್ಟಿ, ಮೊಹಮ್ಮದ್ ಇಕ್ಬಾಲ್, ಅರುಣ ಶೆಟ್ಟಿ, ಮಂಗೇಶ್ ಭಟ್, ತುಳುನಾಡ ಉತ್ಸವ ಸಮಿತಿಯ ಎಲ್ಲರೂ, ಸಂಯೋಜಕಿ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಮೋಹನ್ ಕೊಪ್ಪಲ ಕದ್ರಿ, ತ್ರಿವೇಣಿ ಜಿ ಶೆಟ್ಟಿ, ಹರಿಣಿ ಶಿ ಶೆಟ್ಟಿ, ನಮಿತಾ ಶ್ಯಾಮ್, ಜಯಂತಿ ಪ್ರಭು, ದೇವಿಕಾ ಸೋಮಶೇಖರ್, ಚಿತ್ರ ಎಡಪಡಿತಾಯ, ಜಗದೀಶ್ ವಿಪೈ,
ಆಶಾ ನಾಗರಾಜ್, ಸುಧಾಕರ್ ಶೆಟ್ಟಿ ಬಿ. ತುಳುನಾಡ ಹಬ್ಬಕೋತ್ಸವ ಸಮಿತಿಯ ಸದಸ್ಯರುಗಳು, ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ವೇಣಿ ಮರಳಿ ದಂಪತಿಗಳೊಂದಿಗೆ ಅಭಿನಂದನೆಗಳು ಎಲ್ರಿಗೂ. ಈಗ ತುಳುನಾಡ ಹಬ್ಬಕ್ಕ ಉತ್ಸವದ ಒಂದು ಯಶಸ್ಸಿಗೆ ಕಾರಣೀಕರ್ತರಾದ ನಮ್ಮ ತುಳುನಾಡ ಹಬ್ಬಕ್ಕ ಉತ್ಸವ ಸಮಿತಿಯವರನ್ನು ಜಿಲ್ಲೆಯ ವತಿಯಿಂದ ನಾವು ಗುರುತಿಸಿ ಗೌರವಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ವೇಣಿ ಮರೋಳಿ ಅವರಿಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ನನ್ನು ಕೊಡುವುದರ ಮೂಲಕ, ಅದೇ ರೀತಿ ಮಲ್ಟಿಪಲ್ ಎಪ್ರಿಸಿಯೇಷನ್ ಸರ್ಟಿಫಿಕೇಟನ್ನು ಕೊಡುವುದರ ಮೂಲಕ ನಾವು ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಹಬ್ಬಕ್ಕ ಉತ್ಸವ ಚೊಚ್ಚಲ ಒಂದು ಕಾರ್ಯಕ್ರಮ, ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಂದನೆಗಳು ಸರ್. ತಾರೀಖು 26ರಂದು ಏಕ್ ಶಾಮ್ ಫೌಜಿ ಕೆ ನಾಮ್ ಎನ್ನುವಂತಹ ಮಾಜಿ ಸೈನಿಕರ ಹಾಗೂ ಅವರ ಕುಟುಂಬಿಕರಿಗೆ ಒಂದು ಔತಣಕೂಟದ ಕಾರ್ಯಕ್ರಮವನ್ನು ಹಾಗೂ 1971ರ ಬಾಂಗ್ಲಾದೇಶ ಯುದ್ಧದಲ್ಲಿ ಭಾಗವಹಿಸಿದಂಥ 5 ಜನ ಯೋಧರಿಗೆ ಗೌರವಾರ್ಪಣೆ ಕೊಡುವಂತಹ ಕಾರ್ಯಕ್ರಮವು ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ವಿಜಯ ವಿಷ್ಣು ಮಯ್ಯ ಇವರ ಸಂಯೋಜನೆಯಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮ 1970ರ ಬಾಂಗ್ಲಾ ಯುದ್ಧದ 50ನೇ ವರ್ಷಾಚರಣೆಯ ಕಾರ್ಯಕ್ರಮವು ನಡೆಯಲಿಕ್ಕಿದೆ 26ನೇ ಜನವರಿ. ಲಯನ್ಸ್ ಜಿಲ್ಲೆ 317D ಇದರ ಯಶಸ್ವಿ ರಾಜ್ಯಪಾಲರಾದ ಡಾಕ್ಟರ್ ಗೀತಪ್ರಕಾಶ್ ದಂಪತಿಯವರೇ, ಇವತ್ತಿನ ಈ ಸಭೆಗೆ
ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಹಾಗೂ ಚೌಟರ ಅರಮನೆಯ ಶ್ರೀ ಕುಲದೀಪ್ರವರೇ, ಒಂದನೇ ಹಾಗೂ ಎರಡನೇ ಉಪರಾಜ್ಯಪಾಲರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಮಾಜಿ ಗವರ್ನರ್ಗಳೇ ಹಾಗೂ ಮಹನೀಯರೇ ಮಹಿಳೆಯರು, ತುಳುನಾಡ ರಾಣಿ ಹಬ್ಬಕ್ಕ ಉತ್ಸವ ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಥಮವಾಗಿ ಆಚರಿಸಲ್ಪಟ್ಟಿದೆ. ಈ ಉತ್ಸವದಲ್ಲಿ ಅನೇಕ ವಿಷಯಗಳು ಅನಾವರಣವಾಗಿವೆ. ಮುಖ್ಯವಾಗಿ ರಾಣಿ ಹಬ್ಬಕ್ಕ ಮೂಡುಬಿದ್ರೆಯಲ್ಲಿ ಜನ್ಮವೆತ್ತುವುದಂತ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಹಾಗೂ ಅವರ ಜೀವನ, ಅವರ ರಾಜಮನೆತನದ ಇತಿಹಾಸ, ಅವರು ದೇಶಕ್ಕಾಗಿ ಮಾಡಿದ ತ್ಯಾಗ, ತುಳುನಾಡಿಗಾಗಿ ಅವರು ಮಾಡಿದ ಹೋರಾಟ, ಇಲ್ಲಿ ಎಲ್ಲರೂ ಅಭಿಪ್ರಾಯಪಟ್ಟಂತೆ ಹಬ್ಬಕ್ಕ ರಾಣಿಯವರಿಗೆ ಅಷ್ಟು ಯಾವ ಅವರು ಏನು ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ಈ ತುಳುನಾಡಿಗಾಗಿ ಹೋರಾಡಿದ್ದಾರ, ಬಲಿದಾನ ಕೊಟ್ಟಿದ್ದಾರ, ತ್ಯಾಗ ಮಾಡಿದ್ದಾರ ಅಂಥ ಹೆಸರೇನು ಅವರಿಗೆ ಬರಲಿಲ್ಲ, ಅದು ಬರಬೇಕು ಎಂಬ ಒಂದು ಭಾವನೆ ಇಲ್ಲಿ ಪ್ರಸ್ತುತವಾಗಿದೆ. ಹಲವು ಭಾಷಣಕಾರರು ಅದನ್ನು ಇಲ್ಲಿ ನಾವು ಸಹ ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಉಳ್ಳಾಲದಲ್ಲಿ ರಾಣಿ ಹಬ್ಬಕ್ಕ ಉತ್ಸವ ಅಂತ ಆಚರಿಸ್ತಾರೆ. ಆದರೆ ಎಲ್ಲಕ್ಕಿಂತ ಇವತ್ತು ಬಹಳ ಒಂದು ಸಂತೋಷದ ದಿವಸ. ಲಯನ್ಸ್ ಜಿಲ್ಲೆಯ ವತಿಯಿಂದ ಈ ರಾಣಿ ಹಬ್ಬಕ್ಕ ಉತ್ಸವ, ತುಳುನಾಡ ರಾಣಿ ಹಬ್ಬಕ್ಕ ಉತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಲ್ಪಟ್ಟಿದೆ. ನಾನು ಮುಖ್ಯವಾಗಿ ನಮ್ಮ ಜಿಲ್ಲಾ ಗವರ್ನರ್ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಹಾಗೂ ಅವರ ಕೋರ್ ಕಮಿಟಿಯವರಿಗೆ ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದ ವೇಣಿ ಮರವಳ್ಳಿ ಹಾಗೂ ವಾಮನ್ ಮರವಳ್ಳಿ ಇವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ವಂದನೆಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಈ ಸಮಿತಿಯವರು ಬಹಳ ಒಳ್ಳೆಯದಾಗಿ ಆ ವೇಷಭೂಷಣ ಸ್ಪರ್ಧೆ ಹಾಗೂ ಈ ಹಬ್ಬಕ್ಕ ರಾಣಿಯವರ ಇತಿಹಾಸ, ಹಬ್ಬಕ್ಕ ರಾಣಿಯವರ ಪ್ರತಿಮೆಗೆ ಎಲ್ಲ ಕಾರ್ಯಕ್ರಮಗಳು ಹಬ್ಬಕ್ಕ ರಾಣಿಯವರ ಒಂದು ಜೀವನವನ್ನೇ ನಮ್ಮ ಮುಂದೆ ತಂದಿಟ್ಟಿದೆ. ಬಹಳ ಚಲೋದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಈಗಾಗಲೇ ನೀವು ಇಲ್ಲಿ ಕಂಡಿದ್ದೀರಿ, ಪ್ರತಿಯೊಬ್ಬರನ್ನು ಇಲ್ಲಿ ವೇದಿಕೆ ಕರೆದು ಅವರು ಸನ್ಮಾನಿಸಿದ್ದಾರೆ. ಈ ಎಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ಒಳ್ಳೆಯದಾಗಿ ತಮ್ಮ ದೇಣಿಗೆಯನ್ನು, ತಮ್ಮ ಸಹಕಾರವನ್ನು ಹಾಗೂ ಸಂಯೋಜಕರೊಂದಿಗೆ ಅವರಿಗೆ ಸಹಾಯವನ್ನು ಮಾಡಿ ಇದನ್ನು ಬಹಳ ಒಂದು ವಿಜೃಂಭಣೆಯಿಂದ ಆಚರಿಸಿದ್ದೀರಿ. ಈ ಉತ್ಸವ ಚಲೋದಾಗಿ ಮೂಡಿಬಂದಿದೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ಮತ್ತೊಮ್ಮೆ ನಮ್ಮ ಜಿಲ್ಲಾ ಗವರ್ನರಿಗೆ ನಾನು ಅಭಿನಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆ. ಲಾಂಗ್ ಲೈವ್ ಲಯನಿಸಂ. ಧನ ಸಹಾಯ ಅಭಿನಂದನೆಗಳು ಸರ್. ವೇಣಿ ಮರಳಿ ದಂಪತಿಗಳು ಜಿಲ್ಲಾ ಕಿಡ್ನಿ ಡಯಾಲಿಸಿಸ್ ಸೆಂಟರ್ಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ಕಿರು ಧನ ಸಹಾಯವನ್ನು ನೀಡುತ್ತಿದ್ದಾರೆ. ವಂದನೆಗಳು. ತುಳುನಾಡ ಹಬ್ಬಕ್ಕ ಉತ್ಸವ ಈ ಕಾರ್ಯಕ್ರಮದ ಸಂಯೋಜಕರಾದ ವೇಣಿ ಮರವಳ್ಳಿ ಮತ್ತು ವಾಮನ್ ಮರವಳ್ಳಿ ಅವರೇ, ಜಿಲ್ಲಾ ನಾಯಕರಾದಂಥ ಡಾಕ್ಟರ್ ಗೀತ್ ಪ್ರಕಾಶ್, ಗಾಯತ್ರಿ ಗೀತ್ ಪ್ರಕಾಶ್ ಅವರೇ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಅವರೇ, ಕುಲದೀಪ್ ಸರ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಬಂದಿರುವ ಆಹ್ವಾನಿತ ಅತಿಥಿಗಳೇ, ಮೊದಲಿಗೆ ನಮ್ಮ ಮಾಜಿ ರಾಜ್ಯಪಾಲರಾದಂಥ
ಕೆ ಸಿ ಪ್ರಭು ಅವರು ನಾನೇನು ಹೇಳಲಿಕ್ಕಿದೆ ಅದನ್ನೆಲ್ಲ ಅವ್ರು ಹೇಳಿ ಆಗಿದೆ. ಆದರೆ ಜಿಲ್ಲೆಯ ಪರವಾಗಿ ಇಂಥ ಒಂದು ಹೊಸ ವಿನೂತನ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಜಿಲ್ಲೆಗೆ ನೀಡಿದಂಥ ನಮ್ಮ ರಾಜ್ಯಪಾಲರಾದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಅವರಿಗೆ ನಾನು ಮೊತ್ತ ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಡು ತುಳುನಾಡು ಸಂಸ್ಕೃತಿ ಈ ಭಾಗಕ್ಕಾಗಿ ಸೇವೆ ಸಲ್ಲಿಸಿದಂಥ ಅಂದಿನ ದಿನದಲ್ಲಿ ಈ ನಾಡಿಗಾಗಿ ಹೋರಾಟ ಮಾಡಿದಂಥ ಹಬ್ಬಕ್ಕನನ್ನು ನಾವು ಲಾಯನ್ಸ್ಗಳು ಸ್ಮರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಯಕರು ಜಿಲ್ಲೆಗೆ ನೀಡಿದ್ದಾರೆ. ಅದಕ್ಕಾಗಿ ಜಿಲ್ಲಾ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಸಂಘಟಿಸೋದು ಸಹ ಕಷ್ಟ, ಯಾಕೆಂದರೆ ನಮ್ಮ ಹಳೆಯ ಕಾರ್ಯಕ್ರಮಗಳಿಗೆ ಒಂದು ಮಾಡೆಲ್ ಇದೆ, ದೀಪಾವಳಿ ಹೇಗೆ ಮಾಡಬೇಕು, ಕಲ್ಚರಲ್ ಹೇಗೆ ಮಾಡಬೇಕು ಅಂತೇಳಿ. ಆದರೆ ಒಂದು ಹೊಸ ಕಾರ್ಯಕ್ರಮ ನೀಡುವಾಗ ಸಂಘಟಕರಿಗೆ ಅವರದೇ ಆದ ಒಂದು ಚಾಲೆಂಜ್ಗಳಿರ್ತದೆ. ಆದರೂ ಸಹ ವೇಣಿಮರಲ್ಲಿ ಅವರು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ್ದಾರೆ. ಆ ಹಬ್ಬಕ್ಕನ್ನು ಉತ್ಸವಕ್ಕೆ ಏನೆಲ್ಲ ಬೇಕು ಅದನ್ನು ಈ ಕಾರ್ಯಕ್ರಮದ ಮೂಲಕ ನೀಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ವೇಣಿಮರಲಿಯಲ್ಲಿ ಸಂಘಟನೆಯಲ್ಲಿ ಎತ್ತಿದ ಕೈ ಇಲ್ಲಿದಲ್ಲದು, ವಿದೇಶದಿಂದ ಬಂದಂಥ ಸಂಘಟಕರು ಹಾಗಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಘಟಿತವಾಗಿ ಮಾಡಿದ್ದಾರೆ. ಹಾಗೆ ಅವರ ಹಿಂದೆ ಇರುವಂಥ ಶಕ್ತಿ ವಾಮನ್ ಮರಳಿಯವರು, ವೇಣಿ ಅಕ್ಕ ಎಷ್ಟು ಮಾಡಿದರೂ ಸಹ ಅದರ ಹಿಂದೆ ಇರುವ ಉತ್ಸಾಹದ ಶಕ್ತಿ ವಾಮನ್ ಮರಳಿಯವರು, ಅವರಿಗೆ ಸಹ ಆ ಮಹಿಳೆ ಹಿಂದೆ ಎಸ್ ಎಸ್ ಸಿನ ಹಿಂದೆ ಇರುವಂಥ ಶಕ್ತಿಯಾದ ವಾಮನ್ ಮರಳಿ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಅವರ ಪರಿಚಯ ಮಾಡುವಾಗ ಬಹುಶಃ ನಮ್ಮವರು ಹೇಳಲಿಲ್ಲ, ಅವರು ಮಾಜಿ ಲಿಯೋ ಸದಸ್ಯರು. ಹಾಗಾಗಿ ನಮ್ಮ ಸಂಸ್ಕೃತಿ ಲಾಯನ್ಸಿನ ಸಂಸ್ಕೃತಿ ಅವರಿಗೆ ಗೊತ್ತಿದೆ, ಹಾಗಾಗಿ ನಾವು ಏನಾದರೂ ತಪ್ಪು ಮಾಡಿದರೆ ಅವರು ಸಹಿಸಿಕೊಂಡಿದ್ದಾರೆ ಅಂತೇಳಿ ಸಹ ನಾನು ಭಾವಿಸ್ತೇನೆ. ಅವರ ಈ ಉತ್ಸಾಹಕ್ಕೆ ನಮ್ಮ ಅತಿಥಿಯಾಗಿ ಬಂದು ಹಬ್ಬಕ್ಕನ ಬಗ್ಗೆ ನಮಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ವಿಚಾರಗಳನ್ನು ಹೇಳಿದ್ದಾರೆ. ಮೇಡಮ್, ನಿಮ್ಮ ಉಪಸ್ಥಿತಿಗೂ ಮತ್ತು ನಿಮ್ಮ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದದ್ದು ಕುಲದೀಪ್ ಎಮ್ಮ ಅವರು ನಮ್ಮೊಂದಿಗಿರುವುದರಿಂದ, ಹಬ್ಬಕ್ಕನವರ ಕುಟುಂಬದ ಸದಸ್ಯರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಅದೇ ನಮಗೆ ಹೆಮ್ಮೆ. ಅವರ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್, ನಿಮಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ, ಮುಖ್ಯವಾಗಿ ವೇಣಿ ಮರಳಿ ಅವರ ಒಟ್ಟಿಗೆ ನಮ್ಮ ಸದಸ್ಯರು ಆ್ಯಕ್ಚುಲಿ ಹಂಗ್ರಿ ಲಯನ್ ಈಸ್ ವೆರಿ ಡೇಂಜರಸ್ ಅಂತ, ಹಾಗಾಗಿ ನಾವು ಉದಾಹರಣೆ ತೋರಿಸ್ತಾ ಇದ್ದೇವೆ. ಆದರೂ ಸಹ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಟೈಮಿನಲ್ಲಿ ಮುಗಿಸಿದ್ದಾರೆ ನಮ್ಮ ಸಂಘಟಕರು. ಹಾಗೆ ವೇಣಿಮರಳಿ ಅವರ ತಂಡದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಂತರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಂ. ಮಾತಾಡಿಲ್ಲ ಏನ ಪ್ರೀತಿದ ಸೋಲ್ಮಿನ ಸಂದ ಒಂದು ಇನಿ ಇಂಥ ಚಾವಟ ಮಿತ್ತಿತ್ತಿನ ಜನ ನಮ್ಮ ಇನ್ನಿತ್ತ ಗುರುಕರ್ಮಿನ ವಯಸ್ಸಿನ ಜನ ವೇಣಿಮರಳಿ ದಂಪತಿಲ ಅಂಚ ನಮ್ಮ ಮಾತಿನಲ್ಲ ಪ್ರೀತಿದ ರಾಜ್ಯಪಾಲರಾಯಿನ ಡಾಕ್ಟರ್ ಗೀತ್ ಪ್ರಕಾಶ್ ದಂಪತಿಲ ಅಂಚನ ಏನ ಮಲ್ಲ ಭಿನ್ನ ರಾಧ ಬೈದಿನ ಅಂಚನ ಡಾಕ್ಟರ್ ಪ್ರಿಯ ಬಳ್ಳಾಲ್ರ ಅಂಚನ ಕುಲದೀಪ್ರ ಅಂಚನ ವಸನ್ ಶೆಟ್ರ ಅಂಚ ಮಾತ ಮಿತ್ರಿತ್ತಿನ ಚಾವಡಿತ್ತಿನ ಭಿನ್ನೆಲ್ಲ ತಿರ್ತಿತ್ತಿನ ಲಯನ್ಸ್ ಬಂದಲ್ಲ ನಿಗ್ಲೇ ಮಾತಿರಲ್ಲ ನನ್ನ ಪ್ರೀತಿದ ಸೋಲ್ಮಿನ ಸಂದ ಒಂದು ಈ ವರ್ಷ ನಮ್ಮ ಕಾರ್ಯಕ್ರಮ ಒಡಗಿಸಿದ ಹೊಸತ್ತಾದ ರಾಣಿ ಹಬ್ಬಕ್ಕನ ಉತ್ಸವನ ಪೊರ್ಲೋಡು ನೆರವೇರಿಸಿಕೊಂಡು ಅಂಚಿನ ವೇಣಿ ಮರಳಿ ದಂಪತಿಗಳು ಬೊಕ್ಕಾರನ ತಂಡದಗಳಿಗೆ ನನ್ನ ಅಭಿನಂದನೆ ಸಲ್ಲಿಸೋ ಒಂದಲ್ಲ ಅಂಚನ ಈ ವರ್ಷದ ಡಾಕ್ಟರ್ ಗೀತ್ ಪ್ರಕಾಶ್ನ ಅವಧಿಯ ಮಲ್ತಿನ ಪೂರ ಕಾರ್ಯಕ್ರಮ ಪೊಲ್ಲುಡು ಮೂಡು ಬರೋದುಂಡು ಆರ ನಾಯಕತ್ವ ಅರೆಗಳೇನು ಅಭಿನಂದನೆ ಸಲ್ಲಿಸಬಂದು ಅಂಚನೆ ಇನಿ ನಂಕ ಅತ್ಯುತ್ತಮ ಮಾರ್ಗದರ್ಶನ ಮಾಹಿತಿ ನೀರಿನಂಚಿನ ನಮ್ಮ ಡಾಕ್ಟರ್ ಪ್ರಿಯಾ ಬಳ್ಳಾಲ್ರಿಗೆ ಕುಲದೀಪ ಅಭಿನಂದನೆ ಸಲ್ಲಿಸಬಂದು ಎರಡು ಪಾತ್ರ ಲಿಸಮ್ ನೆನಪು ಪುಟ್ಟಾಯರು ಮೂಲು ಇನಿಕ ಹಬ್ಬಕ್ಕ ರಾಣಿನ ಒಂದು ಪ್ರತಿಮೆ ಆವಡೊಂದಾಂಡ ಈಗ ಮುಖ್ಯ ಕಾರಣ ಜವಾನರ್ ಬೇದ್ರದ ಅಮರ್ ಕೋಟೆ ಬಕಾರನ ತಂಡ ನಮ್ಮ ಶಾಸಕರಿಗೆ ಅಮರ್ಕೋಟೆ ಸೂಚನೆ ಕೊರನೆ ಹಿಡಿದವರ ಇನ್ನೀಕ ಈತ ಪೊರ್ಲದ ಪ್ರತಿಮೆ ನಟೆ ಬೈದಂಡು ಜವನರ್ ಬೆದ್ರೆ ಸಂಘಟನೆ ದಕ್ಕಳು ಈ ರಾಣಿ ಹಬ್ಬಕ್ಕನ ವಿಚಾರಡು ಭಾರಿ ಒಂದು ಮಲ್ಲ ಮಟ್ಟಡು ರಾಣಿ ಹಬ್ಬಕ್ಕ ಉತ್ಸಾಹ ಅವಡೊಂದು ಏರ್ಪಡ್ದಿಂಚ ಒಂದು ಪ್ರಯತ್ನ ಉಳ್ಳೇರು ಅವನ ನಟೆ ಪಂಡಿಜಿನ ತಪ್ಪ ಹಾಕೊಂಡು ಅಕ್ಲೆಗೆ ಎಕ್ಲೆನ ಚೌಟರರ ಮನೆ ಕುಟುಂಬಸ್ಥರದ ಪರವಾದ ಜವನರ್ ಬೆದ್ರ ಸಂಘಟನೆಗೆ ಎನ್ನ ಕೃತಜ್ಞತೆಯನ್ನು ತೆರಿಪಾವೆ ಅಂಚನೆ ಮೇರೆ ನಮ್ಮ ಡಾಕ್ಟರ್ ಗೀತಾ ಪ್ರಕಾಶ್ ದಂಪತಿಲೆಗೆ ಬಕ್ಕ ವೇಣಿ ಮರಳಿ ಅಕ್ಲೆಗೆ ಎನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಪಂಡದು ಅವಕಾಶ ಬಂದರು. ವಿಜಯಲಕ್ಷ್ಮಿ ಪ್ರಸಾದ್ ಇವರಿಂದ ಧನ್ಯವಾದ ಸಮರ್ಪಣೆ. ಯಾವುದೇ ಒಂದು ಕಾರ್ಯಕ್ರಮದ ನಿರ್ವಹಣೆ ಎಂಬುದು ಬಹಳ ಸುಲಭದ ಕೆಲಸವಲ್ಲ, ಆದರೆ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟವರು ಸಹೋದರ ರಾಜೇಶ್ ಶೆಟ್ಟಿಯವರು. ದಯವಿಟ್ಟು ವೇದಿಕೆಗೆ ಬಂದು ವೇಣಿ ಮರುಳಿ ದಂಪತಿಗಳಿಂದ ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೂರ್ತಿಗೆ ಪುಷ್ಪ ಸಿಂಚನ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತವರು ಸನ್ಮಾನ್ಯ ಶಾಸಕರಾದ ಉಮಾನಾಥ್ ಕೋಟೆ ಅನ್ನವರು.
ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದವರು ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್ ಹಾಗೂ ಡಾಕ್ಟರ್ ಗಾಯತ್ರಿ ದಂಪತಿಗಳು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇಂದಿನ ಮುಖ್ಯ ಅತಿಥಿಯಾಗಿ ತಮ್ಮ ಮಾತುಗಳಿಂದ ಹಬ್ಬಕ್ಕ ಉತ್ಸವವನ್ನು ಸಾರ್ಥಕಗೊಳಿಸಿದವರು ಡಾಕ್ಟರ್ ಪ್ರಿಯಾ ಬಳ್ಳಾಳ್ರವರು ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿದ ಅಬ್ಬಕ್ಕನ ವಂಶಸ್ಥರಾದ ಚೌಟ ಅರಮನೆಯ ಅರಸನಂತಿರುವ ಸನ್ಮಾನ್ಯ ಕುಲದೀಪ್ರವರು ತಮ್ಮಿಬ್ಬರಿಗೂ ನಮ್ಮ ಲಯನ್ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಹಕರಿಸಿದ ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ಗಣ್ಯರಿಗೆ, ವೇದಿಕೆಯೇತರ ಲಯನ್ಸ್ ಗಣ್ಯರಿಗೆ, ಆಹ್ವಾನಿತ ಅತಿಥಿಗಳಿಗೆ, ಮಾಧ್ಯಮ ಮಿತ್ರರುಗಳೆಲ್ಲರಿಗೂ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಮುಖ್ಯ ಸಂಯೋಜಕರಾದ ವೇಣಿ ಮರೋಳಿ ಹಾಗೂ ವಾಮನ್ ಮರೋಳಿ ದಂಪತಿಗಳ ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೇದಿಕೆಯನ್ನು ಮುಂದೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ತೆರವು ಮಾಡಿಕೊಳ್ಳುತ್ತಿದ್ದೇವೆ. ವಂದನೆಗಳು.